ಓಹೋಯ್ ನಮಸ್ಕಾರ ಮರ್ರೆ, ಶನಿವಾರ ಅಂದಲ್ಲಿ ಹತ್ತಿದ್ ಗಂಟೆ ಕಂಡು ಬಿಡಿ. ಹೊತ್ಕಾಲದ ಕಾರ್ಯಕ್ರಮ ಶುರು ಆಯಿತು. ಪದರ್ಸ್ಗೆ ಸಿಗೋಸ್ತಿ ಫೆಂಗ್ಸರ ಪ್ಯಾಟಿ ಹೋಗಿ ಬತ್ತೀವಿ. ಗಣಸರು ಮೊಬೈಲ್ ಹೊತ್ತಕ್ಕೂ ಫೆಂಡ್ಗಳಿಗೆ ಮಾಡ್ತೀವಿ. ಗಣಗಳು ಎಲ್ಲಿ ಚಿರುಕುಟ್ಟಿ ಬೇಕಂತ ಹಳೆಯರ ಮಳೆಯರ ಮೈ ತುಂಬ ಹಾಕ್ಲಿ ಕಂಡು ಹೊಡೋರು ಚಿಪ್ಚಿರಿ ಪ್ರಿಯ ಮಕ್ಕಳು. ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಂಬಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹೋಯ್, ಇವತ್ತು ನಮಗೆ ಭಾರಿ ಖುಷಿ ಆಗ್ತಿತ್ತು. ಅದು ಯಾಕೆ ಏನು ಕೇಳಿದ್ರೆ, ನಮ್ಮ ಹಳೆ ಹಂಬಲು ಕಾರ್ಯಕ್ರಮ ಯಶಸ್ವಿಯಾಗಿ 48ನೇ ಸಂಚಿಕೆ ಎತ್ತ ಬಂತು. ಈ 48 ಸಂಚಿಕೆ ಇದಕ್ಕೆ ಬಪ್ಪಗೆ ಕಾರಣ ನೀವೆಲ್ಲರೂ. ನಿಮ್ಮೆಲ್ಲರ ಸಹಕಾರದಿಂದ, ಪ್ರೋತ್ಸಾಹದಿಂದ, ಆಶೀರ್ವಾದದಿಂದ ಈ ಕಾರ್ಯಕ್ರಮ ಇಷ್ಟು ಮುಂದೆ ಬಂತು. ಈ ಕಾರ್ಯಕ್ರಮ ಇನ್ನಷ್ಟು ಮುಂದೆ ತಕೊಂಡು ಹೋಗೋ ಆಸೆ ನಮಗಿತ್ತು. ಇದಕ್ಕೆ ಖಂಡಿತ ನಿಮ್ಮೆಲ್ಲರ ಸಹಕಾರ ಹೇಗಳಿಗೆ ಇರಕ್ಕೆ ಹಾಗೆ ಇರುತ್ತಂದು ನಾವು ಎಣಿಸ್ಕೊಂಡಿತ್ತು. ಹಾಗೆ ಹೋದ ಸಂಚಿಕೆ ಒಂದು ಪ್ರಶ್ನೆ ಕೇಳಿತ್ತು. ಆ ಪ್ರಶ್ನೆ ಎಂತ ಕೇಳಿದ್ರೆ, ಬಾದಿಷ್ಟ್ರ ಅಂತ ಹೇಳಿರಿ ಎಂತ ಅಂತ ಹೇಳಿ ಕೇಳಿದ್ದು. ಈ ಬಾದಿಷ್ಟ್ರ ಎಂಬ ಪ್ರಶ್ನೆಗೆ ಸುಮಾರು ಜನ ಸುಮಾರು ಥರದ ಉತ್ತರವನ್ನು ಕಳಿಸಿರಿ. ಈ ಬಾದಿಷ್ಟ್ರ ಎಂಬ ಪದಕ್ಕೆ ಸರಿಯಾದ ಅರ್ಥ ಯಾವುದು ಕೇಳಿದ್ರೆ, ಸಂಬಂಧಿಕರ, ಪೈಕ್ಯರ, ಬಂಧು ಬಾಂಧವರು ಅಂತೇಳಿ ಆ ಬಾಂಧವರಿಗೆ ಬಾದಿಷ್ಟ್ರ ಅಂದೇಳಿ ಹೇಳೋದು. ಬಾದಿಷ್ಟ್ರ ಅಂದೇಳಿ ನಮ್ಮ ಈ ಕುಂದಾಪುರ ಕನ್ನಡದ ಕರೀತಿದ್ರು. ಹಾಗೂ ಅದು ಅಲ್ಲದೆ ಇನ್ನೊಂದು ಅರ್ಥ ಯಾವ್ದು ಕೇಳಿದ್ರೆ, ಬಾದಿಷ್ಟ್ರ ಯಾವ್ದಾದ್ರು ಒಂದು ಕಾಯಿಲೆ ಬಂದು ಬಾಧೆಗೆ ಒಳಗಾಗಿರ್ತಾರೆ ಕಾಣೆ, ಅವೊಂದು ಬಾದಿಷ್ಟ ಮರೆ ಅಂದೇಳಿ ಹೇಳ್ತಾರೆ. ಅಂದರೆ ಬಾದಿಷ್ಟ ಅಂತ ಹೇಳಿದ್ರೆ ಇಂಥದ್ದೊಂದು ಪಿಡುಗು, ರೋಗ, ಕಾಯಿಲೆ ಬಂತಲ್ಲ ಅದಕ್ಕೂ ಬಾದಿಷ್ಟ ಅಂತಾರೆ. ಇದು ಎರಡಕ್ಕೂ ಒಂದು ಸಮನಾದ ಅರ್ಥವನ್ನು ಈ ಬಾದಿಷ್ಟ್ರ ಎಂಬ ಪದ ಕೊಡುತ್ತೆ. ಇದಕ್ಕೆ ಸುಮಾರು ಜನ ಉತ್ತರ ಕಳಿಸಿರಿ, ಹಾಗೆ ಕೆಲವರು ಉತ್ತರ ಕೊಡುವಂಥ ಪ್ರಯತ್ನ ಮಾಡಿರಿ. ಎಲ್ಲರಿಗೂ ಧನ್ಯವಾದ. ಹಾಗೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಿತ್ತು. ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂಥರ ವಿಶೇಷ, ಲೈಕ್ ಇರಲಿ, ಒಂದು ಒಳ್ಳೆ ರೀತಿಯಾಗಿ ಮಾಡುವಂದಳಿ ಗಿರಿಸಿದ್ದೆ. ಆ ಕಾರ್ಯಕ್ರಮ ಯಾವುದು ಕೇಳಿದ್ರೆ, ನಟ್ಟಿ. ಈ ನಟ್ಟಿದ ಕ್ರಮ ಹೇಗೆ, ಅದರ ಪೂರ್ವ ತಯಾರಿ ಹೇಗೆ, ನಟ್ಟಿ ಮಾಡೋ ರೀತಿ ನೀತಿ ಹೇಗೆ, ಅದ್ರ ಬಗ್ಗೆ ನಮಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಾವು ನಿಮಗೆ ಇವತ್ತಿನ ಕಾರ್ಯಕ್ರಮದಂಗೆ ತಿಳಿಸಿಕೊಡುತ್ತೆ. ಈ ನಟ್ಟಿ ಮಾಡ್ಕಿದ್ರೆ ಮುಂಚೆ ಗೆದ್ದಿ ಒಂದು ಹೂಡ್ಕಂಬಿರುತ್ತೆ. ಹೂಡೋದು ಯಾವುದಕ್ಕೆ ಹೇಳದಿದ್ರೆ, ಈ ಇದಕ್ಕೆ ಅಗೇಡಿ ಮಾಡೋಕ್ಕೆ ನಟ್ಟಿ ಮಾಡ್ಕಾರೆ. ಅದ್ರ ಮೊದಲಿನ ತಯಾರಿ ಅಂತ ಹೇಳಿದ್ರೆ, ಈ ಗೆದ್ದಿಯೆಲ್ಲ ಸಮ್ ಮಾಡ್ಕೊಂಡು, ಗೆದ್ದಿಗೆಲ್ಲ ಸುಡ್ಮಣ್ಣು ಬೆಚ್ಚೋದು, ಗೆದ್ದಿಗೆಲ್ಲ ಗೊಬ್ಬರ ಹಾಕೋದು, ಅದು ಥರ ಥರದಾಗೆಲ್ಲ ಇರುತ್ತೆ. ಈ ಬ್ಯಾಸಿ ತಿಂಗಳ ಬತ್ತಂಸರಿಗೆ ಬ್ಯಾಸಿ ತಿಂಗಳ ಅಕೇರಿ ಒಳಗೆ ಗೆದ್ದೆಗೆಲ್ಲ ಒಂದು ಸುಡ್ಮಣ್ಣು ಬೆಚ್ಚಿ ಸುಡ್ಮಣ್ಣು ಸುಡೋದು ಅಂದೇಳಿ ಒಂದು ಕ್ರಮ ಇತ್ತು. ಈಗೆಲ್ಲ ಸುಡ್ಮಣ್ಣು ಬೆಚ್ಚೋದೆಲ್ಲ ಭಾರಿ ಕಮ್ಮಿ ಆಯಿತು. ಸುಡ್ಮಣ್ಣು ಬೆಚ್ಚೋದು ಅಂತ ಹೇಳಿದ್ರೆ, ಕೆಲವರು ಹತ್ರ ಹಾಡಿಗುಡ್ಡೆ ಇದ್ದಾರೆ, ಆ ಹಾಡಿ ಬದಿಗೆಲ್ಲ ಹೋಗಿ ಅಡ್ರೆಲ್ಲ ತಗೊಬಂದು ಅದನ್ನೆಲ್ಲ ಗೆದ್ದಂಗೆ ಬೆಚ್ಚಿ ಆ ಅಡ್ರ ಮೇಲೆ ಒಂದಿಷ್ಟು ಹಡಿಮಂಡಿ ಎಲ್ಲ ಅನುಕೂಲ ಇದ್ದಾರೆ, ಹಡಿಮಂಡಿ ಎಲ್ಲ ಹಾಕಿ ಗೆದ್ದಿದ್ದು ಸುತ್ತ ಮಣ್ಣನ್ನೆಲ್ಲ ಕಡ್ದು ಅದಕ್ಕೆ ಬೆಚ್ಚಿ ಅಡ್ರ ಮೇಲೆ ಬೆಚ್ಚಿ ಅದಕ್ಕೆ ಬೆಂಕಿ ಕೊಡುವಂಥದ್ದು. ಹಸಿ ಇದ್ದಲ್ಲೇ ಅಲ್ಲ, ಆ ಅಡ್ರೆಲ್ಲ ಒಣದ್ರ ಮೇಲೆ ಬೆಂಕಿ ಕೊಡ್ತೀರಿ. ಇದಕ್ಕೆ ಸುಡ್ಮಣ್ಣು ಅಂದೇಳಿ ಹೇಳ್ತಾರೆ, ಕೆಲವರು ಸುಡ್ಬೂದಿ ಅಂದೇಳಿ ಹೇಳ್ತಾರೆ, ಹಿಂಗೆ ಹೇಳ್ತಾರೆ. ಇನ್ನು ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲೇ ಗೆದ್ದಿ ಬುಡ್ದಲ್ಲೇ, ಗೆದ್ದಿ ಹಂಚು ಕಟ್ಟಂಗೆ ಅಂತಾರೆ, ಈ ಕಾಟ್ ಮೊಟ್ಟು ಗಿಡ ಎಲ್ಲ ಬೆಳ್ಕಿರ್ತಲ್ಲ, ಆ ಗಿಡನೆಲ್ಲ ಒಂದು ನಮ್ಮನೆ ಸಪಾಟ್ ಸೌರಿ ಅದನ್ನೆಲ್ಲ ಒಂದು ಅರಿ ಮಾಡಿ ಅಲ್ಲೆಲ್ಲ ಅಂಕರ್ಕಿ ಅಂಕರ್ಕಿ ಮಾಡ್ಕೊಂತ ಹೋಗಿ ಅದಕ್ಕೆ ಮಣ್ಣು ಬೆಚ್ಚಿ ಅದಕ್ಕೊಂದು ಮಣ್ಣು ಸುಡೋದು, ಸುಡ್ಬೂದಿ ಅಥವಾ ಸುಡ್ಮಣ್ಣು ಅಂದೇಳಿ ಅದಕ್ಕೆ ಹೇಳ್ತಿದ್ರೆ. ಕಡಿಕ್ ಕಡಿ ಕಡಿಕ್ ಇವತ್ತಿನ ದಿವಸದಾಗ ಮನಸ್ಸರಿಗೆಲ್ಲ ಉದಾಸೀನ ಹೆಚ್ಚಾಯಿತು. ಅದು ಮಾಡು ಬೆಚ್ಚಕ್ಕೆಲ್ಲ ಜನ ಎಲ್ಲಿದ್ರೆ ಬೇಕಾಯ್ತು, ಅವ್ರು ಎಂತ ಮಾಡ್ತಾ ಬಂದರೆ ಈ ಸುಡ್ಮಣ್ಣು ಹಾಕೋದೆಲ್ಲ ಕಮ್ಮಿ ಆಗ್ತಾ ಬಂತು. ಏನೋ ಹತ್ತ ಕಮ್ಮಿ ಆಯ್ತು ಇಲ್ಲದೇ ಇಲ್ಲ ಅಂತ ಹೇಳೋಕ್ಕಿಲ್ಲ, ಒಂದೊಂದು ಬದಿಗೆ ಈಗಲೂ ಈ ಸುಡ್ಮಣ್ಣು ಬೆಚ್ಚೋದು ಮಾಡ್ತಾರೆ. ಇನ್ನು ಕೆಲವರು ಆ ಗೊಬ್ಬರ ಗಿಬ್ಬರ ಎಲ್ಲ ತಂದು ಹಾಕೋದು, ಈಗೆಲ್ಲ ತರ್ತಾರದು ಬೇರೆ ಬೇರೆ ಎಲ್ಲ ಬಂತು, ಎಲ್ಲ ಗೊಬ್ಬರ ಗಿಬ್ಬರ ಎಲ್ಲ ಹಾಕಿ ಎಲ್ಲ ಇದು ಮಾಡ್ಕೊಂತಾರೆ. ಅದು ಆದಮೇಲೆ ಹಿಂದಿನ ಕಾಲದ ಪ್ರಕಾರ ಆದಿದ್ರೆ, ಹಿಂದಿನ ಕಾಲದ ರಿವಾಜಂಗೆ ಹೇಳಿದ್ದಾರೆ, ಆಗಳಿಕೆಲ್ಲ ಈ ಹಳ್ಳಿ ರಾಗಿ ಅಂದೇಳಿ ಒಂದು ಮಾಡ್ತಿದ್ದೀರಂಬ್ರು. ಈ ಹಳ್ಳಿ ರಾಗಿ ಅಂತ ಹೇಳಿದ್ರೆ ಸಾಧಾರಣ ಬ್ಯಾಸಿ ತಿಂಗಳ ಅಕೇರಿ ಹೆಂಗಂದ್ರೆ, ಬ್ಯಾಸಿ ತಿಂಗಳ ಒಂದು 15 ದಿನಗಳದ ಆದಮೇಲೆ ಇನ್ನೊಂದು 15 ದಿನ ಬಾಕಿ ಇಪ್ಪಂಗೆ ಒಂದು ಅಗೇಡಿಗೆ ಒಂದು ತಯಾರು ಮಾಡೋದು. ಅಗೇಡಿಗೆ ನಾನು ಹಿಂದಿನ ಸಂಚಿಕೆ ಹೂಂಟಿ ಒಳಲಂಗೆ ನಮ್ಮ ಬಾಬಣ್ಣ ನಾಯ್ಕ ಅವ್ರು ಹೇಳಿರ, ಆಗಳಿನ ಕಾಲದಂಗೆ ಕಮ್ಮಿ ಅಂತ ಹೇಳಿದ್ರು ಸಾಧಾರಣ ಒಂದು 14 ಸುತ್ತು ಹುಡ್ತಿದ್ದೀರಮ್ಮ ಕಣಿ. ಒಂದು ಅಗೇಡಿ ಮಾಡ್ಕಾರೆ 14 ಸಲ ಹೂಂಟಿ ಮಾಡ್ತಿದ್ರಮ್ಮ, 14 ಸುತ್ತಮ್ಕಿಂತ 14 ಸಲ 14 ಸಲ ಹೂಂಟಿ ಮಾಡಿ ಬಿಡ್ತಿದ್ರಮ್ರು. ಅಷ್ಟು ಲಾಯ್ಕ್ ಆಯಿತು ಎಣಿಸ್ಕಣಿ, ಒಂದೆರಡು ಸಾಲಿಗೆ ಗೆದ್ದಿ ಮಣ್ಣು ಅಷ್ಟು ಲಾಯ್ಕ್ ಆದಿದ್ರೆ ಇನ್ನು 14 ಸಾಲು ಮಾಡ್ರೆ ಆ ಗೆದ್ದಿ ಮಣ್ಣು ಎಷ್ಟು ಸಾಪಾಯಕು ಗೊಂಬಿ ಕಂಡಾಗಿರುತ್ತೆ. ಆಗಳಿಕೆಲ್ಲ 14 ಸಾಲ ಮಾಡಿ ಅದು ಆಗೇಡಿ ಮಾಡ್ತಿದ್ರಮ್ರು. ಆ ಆಗೇಡಿ ಮಾಡಿಸ್ರಿಗೆ ಹಳ್ಳೀರಾಗಿ ಅಂದೇಳಿ ಹೇಳ್ರಿ ಏನು ಕೇಳಿದ್ರೆ, ನೀರಿಗೆ ಅನುಕೂಲ ಇದ್ದಾರೆ ಮಾತ್ರ ಮಾಡ್ತೀರಿ, ನೀರಿಲ್ದಿದ್ದಾರೆ ಈ ಹಳ್ಳೀರಾಗಿ ಮಾಡ್ಕೋತಿಲ್ಲ. ಈ ಎಲ್ಲರೂ ಅಗೇಡಿ ಅಗೇಡಿ ಅಂತ ಹೇಳಿದ್ರೆ ನಾವೇನು ಬೀಜ ಹಾಕಿ ಬೆಳೀತ ಬೀಜನ ಈ ಒಗ್ಸಸಿ ಮಾಡುತ್ತಲ್ಲ, ಗೆದ್ದಿ ಬೀಜ ಹಾಕಿ ಅಗಿ ಮಾಡುತ್ತಲ್ಲ, ಆ ಗೆದ್ದಿಗೆ ಅಗೇಡಿ ಅಂದೇಳಿ ಹೇಳೋದು. ಆ ಅಗೇಡಿ ತಲ್ದೇಸ ಎಲ್ಲರೂ ಹೊಳೆಯೋ ಅಲ್ದಿರೋ ತೋಡ್ ಸಾಲು ಏನಾದ್ರು ಇದ್ದಿದ್ರೆ ಅದಕ್ಕೆ ಒಂಚೂರು ಕಟ್ಟು ಹಾಕೊಂಡು ಆ ನೀರು ತುಂಬುತ್ತಲ್ಲ, ನೀರು ತುಂಬಿದಾಗಳಿಕೆ ಈ ಗೆದ್ದಿನೆಲ್ಲ ಸಾಫ್ ಮಾಡಿ ಹದ ಮಾಡ್ಕೊಂಡು ಗೆದ್ದಿಗೆ ಬೀಜ ಚೊಲ್ಕೊಂಡು ಸಂಬಳಿಗೆ ನೀರು ಮಗ್ದು, ಸಂಬಳಿಗೆಯೋ ದೊಟ್ಟಿ ಮರ್ಗಿಯೋ ಇದು ಯಾವ್ದ್ರಾಗಾರು ನೀರು ಮಗ್ದೆ ಗೆದ್ದಂಗೆ ಅಗಿ ಮಾಡ್ತಾ ಇದ್ದಾರೆ, ಅಗಿ ಬಲ ಮಾಡ್ತಿದ್ರು. ಇದಕ್ಕೆ ಹಳ್ಳೀರ್ ಅಗಿ ಅಂದೇಳಿ ಹೇಳೋದು, ಹಳ್ಳೀರ್ ಅಗೇಡಿ ಅಂದಾಳಿ. ಈ ಹಳ್ಳೀರ್ ಅಗೇಡಿ ಮಾಡ್ತಿದ್ರೆ ಕಡಿಕಂಚೂರು ನೀರಿನ ಅನುಕೂಲ ಇಲ್ಲದೆ ಇದ್ದಾರೆ, ಒಂದು ಬ್ಯಾಸಿ ತಿಂಗಳು ಗಳಿತ್ ಗಳಿತ್ ಬತ್ತಂಸೂರಿಗೆ ಹೊಡಿಯಾಗಿ ಮಾಡ್ತಾಯಿದ್ರು. ಈ ಮಕ್ಕಿ ತಾರಿಗೆಲ್ಲ ಹಾಕುವವರು ಹೊಡಿಯಾಗಿ ಮಾಡ್ತಾರೆ ಹೆಚ್ಚಾಗಿ.
ಈ ಹೊಡಿಯಾಗಿ ಮಾಡಿದಾಗ ಅಳಿಕೆ ಅಂತ ಆತು ಕೇಂದ್ರ ಅದ್ರಾಗ ಒಂಚೂರು ಈ ಹುಲ್ಲುಗಿಲ್ಲಲ್ಲ ಮೇಲೆ ಬಾಪು ಜಾಸ್ತಿ ಮತ್ತು ಆಗಿ ಒಂಚೂರು ಗಟ್ಟಿ ಹತ್ತು ಅಂದಳಿ ಹೇಳ್ತಾರೆ ಕೆಲವರು ಮತ್ತು ಆಗಿ ಒಯ್ಕಷ್ಟು ಸಾಪತ್ತಿಲ್ಲ ದ್ವಾಂಡಿ ಹತ್ತು ಅಂದಳಿ ಹೇಳ್ತಾರೆ. ಇನ್ನು ಈ ಹಳ್ಳೀರಾಗಿ ಮಾಡ್ರಿ ಏನು ಕೇಂದ್ರದಿದ್ರೆ ಆಗಿ ಒಂಚೂರು ಹರಿತಮ್ರು ಗಟ್ಟಿ ಹತ್ತಮ್ರು ಹಳ್ಳೀರಾಗಿ ಹೆಂಗೆ ಆಗಿ ಹರುಕೆ ಮತ್ತು ಆಗಿ ಒಂಚೂರು ಗಟ್ಟಿ ಹಬ್ಬಕ್ಕೆ ಕಾರಣ ಏನು ಕೇಂದ್ರ ಈ ಸಂಬಳಗಿ ನೀರನ್ನು ಮಗ್ದು ಗೆದ್ದಿಗೆ ಹಾಕ್ತಾರಲ್ದ ಆ ಮಗ್ದು ಗೆದ್ದಿಗೆ ಹಾಕುವಂಗೆ ಈ ಗೆದ್ದಿ ಮಣ್ಣು ಏನತ್ತು ನೀರು ಬಂದು ಬಿದ್ದು ರಪ್ಸಕ್ಕೆ ಆ ಮಣ್ಣೆಲ್ಲ ಹಿಂಗೆ ಜರ್ಕಂಡು ಮುಂದೆ ಹೊತ್ತಲ್ದ ಆ ಮಣ್ಣು ಹೋಯಿ ಆ ಬೀಜದ ಮೇಲೆ ಕೂಕಂತ ಆ ಬೀಜ ಎಂತತ್ತು ಮಣ್ಣಿನ ಅಡಿ ಹೊತ್ತಲ್ದ ಆಗಳಿಕೆ ಆಗಿ ಅದ್ರ ಮೇಲೆ ಅದನ್ನು ಕೀಳು ಸುರಿಗೆ ಅದು ಹರಿತು ಗಟ್ಟಿ ಹತ್ತು ಹಿಂಗೆಲ್ಲ ಹತ್ತು ಇದು ಹಳ್ಳೀರಾಗಿ ಅದೆಲ್ಲ ಆಯ್ತು. ಹಳ್ಳೀರಾಗಿ ಹೊಡಿಯಾಗಿ ಎಲ್ಲ ಮಾಡ್ತಾರೆ. ಈಗ ಮಾಡೋದು ಯಾವ್ದು ಕೇಂದ್ರ ವಕ್ಸಸಿ ವಕ್ಸಸಿ ಅಂದರೆ ನೀರಾಗಿಯೇ ಮಾಡ್ತಾರೆ. ಇದನ್ನು ಎಂತಂದು ಹೇಳಿದ್ರು ಇವತ್ತು ಒಂದು ಬೀಜನ ತಗೊಂಡು ಹೋಗಿ ಎಷ್ಟು ಗೆದ್ದಿ ಬೀಜ ಬೇಕು ಆ ಬೀಜನ ಒಂದು ಚೀಲಕ್ಕೆ ಹಾಕ್ಕೊಂಡು ಎಲ್ಲರೂ ನೀರಿದ್ದ ಜಾಗದಲ್ಲಿ ನೆನೆಸಿ ಬತ್ತರು. ಸಾಮಾನ್ಯ ಇಷ್ಟೇ ಹೊತ್ತು ನಾಳೆಗೆ ಇವತ್ತು ಎಷ್ಟು ಹೊತ್ತಿಗೆ ನೀರಿಗೆ ಹಾಕಿತ್ತು ನಾಳೆ ಅಷ್ಟೇ ಹೊತ್ತಿಗೆ ಆ ಬೀಜನ ನೆಕ್ಕ ಬತ್ತರು ಬೆಟ್ಟಿಗೆ ಹಾಕ್ತಾರೆ. ಇವತ್ತು ಹಾಕಿದ ಹೊತ್ತಿಗಿಂತ ನಾಳೆ ಐದು ಒಂದು ಗಳಿಗೆ ಹೆಚ್ಚಾರು ಒಡ್ಡಿಲ್ಲ ಅಂದ್ರೆ ಒಂದು ಗಳಿಗೆ ಕಮ್ಮಿ ಹಾಕಾಗಂಬ್ರೆ ಆ ಬೀಜನ ಮನೆ ತಕ ಬಂದು ಮನೆಗೆ ಒಂದು ಬದಂಗೆ ಎಲ್ಲರೂ ಒಂದು ಬೆಚ್ಚಗೆ ಜಾಗ ಎಲ್ಲರೂ ಒಂದು ಮುಲ್ಲಿಕೊಂಡು ಆ ಮುಲ್ಲಂಗಿ ಭತ್ತನ ತಂದು ಬೆಚ್ಚಿ ಅದಕ್ಕೆ ಎಂತ ಕೇಳಿದ್ರೆ ನುಕ್ಕಿಸೊಪ್ಪು ಹಂಗೆ ಗಾವು ಹೇಳು ಜಾಸ್ತಿ ನುಕ್ಕಿಸೊಪ್ಪು ಅಂದು ಹೇಳಿದ್ರೆ ಹೆಚ್ಚಿಗೆ ಎಲ್ಲ ಗೊತ್ತಿತ್ತು ಬೇಲಿ ಒಡ್ಡಗಳ ಇರುತ್ತೆ. ಆ ನುಕ್ಕಿಸೊಪ್ಪನ್ನು ನೀವು ಬಿರ್ಸು ಅದು ಗಾವು ಆ ನುಕ್ಕಿಸೊಪ್ಪನ್ನು ತಂದು ಅದಕ್ಕೆ ಆ ಚೀಲಕ್ಕೆ ಸಾಫ್ ಮಾಡಿ ಹಾಯಿಸಿ ಅದ್ರ ಮೇಲೆ ಗೋಣಿ ಅದು ಇದು ಎಂಥವ್ರು ಲಾಯ್ಕ್ ಮಾಡಿ ಬೆಚ್ಚಿ ತಂಗ್ಸು ಒಳಗೆ ಹೇಳುಕ್ಕಾಗ ತಂಡಿ ತಾಂಗ್ದಿದ್ದಂಗೆ ಮಾಡಿ ಅದ್ರ ಮೇಲೆ ದಡ್ಡ ಕಲ್ಲು ಅಲ್ಲೇ ಹೇರಿ ಬೆತ್ತಾ ಇದ್ದೀರಿ. ಕಲ್ಲು ಹೇರಿ ಬೆಚ್ಚರು ಅಷ್ಟೇ ಸಹಿ ಅಲ್ಲ, ಅದಕ್ಕೆ ದಿನಕ್ಕೆ ಒಂದು ಸಲ ನೀರು ಕೊಡೋದು. ದಿನ ನೀರು ಕೊಡ್ತಾರೆ ಅಂದರೆ ದಿನಕ್ಕೆ ಒಂದು ಸಲ ನೀರು ಕೊಡೋದು ಅಂದರೆ ಬಿಸಿನೀರು ಹಿಡೋದು ಚಪ್ಪಿ ನೀರು ಅಲ್ಲ. ಕೆಲವರು ಉಗುರು ಬೆಚ್ಚಗಿದ್ದು ಸಮಾ ಕೊರೆ ನೀರಲ್ಲ, ಸಾಧಾರಣ ಬೆಚ್ಚಗಿದ್ದ ನೀರು ಹಿಡಿತಾರೆ ಅಂದರೆ ಅದು ಆ ಬೀಜ ಅಂದು ಏನು ಮರ್ಕಟ್ಟುಕಾಗ ಮಳೆ ಅಲ್ದ ಮಳೆಗೆ ಮರ್ಕಟ್ಟುಕಾಗ ಥಂಡಿ ಅಂದೇಳಿ ಒಂಚೂರು ಗಾವು ಇರಲಿ ಅಂದೇಳಿ ಹೇಳಿ ಅದಕ್ಕೆ ಒಂದು ಚೂರು ಇದನ್ನ ಆಡ್ಕೊಂಡು ಬಿಸಿನೀರು ಹಿಡಿದೆಲ್ಲ ಮಾಡಿ ಆದಮೇಲೆ ಕಡೆಗೆ ಅದು ಬೆದಿ ಬತ್ತಲ್ಲ ಸಾಪ್ ಬೆದಿ ಬಂದ್ರ ಮೇಲೆ ಅದನ್ನೊಂದು ಹೆಡ್ಗಿಗೆಲ್ಲ ಹಾಕೊಂಡು ಹೋಗಿ ಅದಕ್ಕೆ ಬೀಜ ಹಾಕಿ ಬತ್ತರು. ಇದು ಈಗ ಮಾಡು ಒಕ್ಸಸಿ ಇದು ಹಾಗೆ ಇದು ಕೀಳುಕ್ಕೂ ಲಾಯ್ಕ್ ಬತ್ತದ. ಮುಂಚೆಲ್ಲ ಅಗೇಡಂಗೆ ಇದ್ದದ ಈ ಹೊಡಿಯಾಗಿ ಎಲ್ಲ ಮಾಡ್ದಲ್ಲ ಸಾಧಾರಣ ಒಂದುವಾರ ತಿಂಗಳಾರು ಅಗಿ ಹೋಯ್ತಿರಲ್ಲ ಅಂಬ್ರೆ ಅಂದ್ರೆ ಅಷ್ಟು ದಿವಸದವರೆಗೂ ಬಿಡ್ತಿದ್ದೀರ ಅಂಬ್ರೆ ಹಂಗೆ ಒಂದು ತಿಂಗಳ ಹಾಗೆಲ್ಲ ಆತಿತ್ತು. ಕಡೆ ಒಂದು ತಿಂಗಳಾಯ್ತು. ಈಗೆಲ್ಲ ಸಾಲ್ನಟ್ಟಿ ಅದು ಇದೆಲ್ಲ ಬಪ್ಪಕ್ಕೆ ಹೋಗಿ ಏನಾಯ್ತು ಕೇಳೋದಿದ್ರೆ ಅಂದರೆ ಸಾಲ್ನಟ್ಟಿ ಯಾರು ಕೈಯಂಗೆ ನೋಡುವಾರ ಯಾರು ಸಾಧಾರಣ ಒಂದು 18-21-27 ಈ ಸಮಯ ಅಂದ್ರೆ ಮರಿ ಆಗಿನ ಕಿತ್ತು ನಡ್ತಾರೆ. ಅದು ಅಲ್ಲದೆ ಈಗ ಮತ್ತೆಲ್ಲ ಅಗೇಡಿ ಎಲ್ಲ ಗೆದ್ದಿ ಬದಿಗೆಲ್ಲ ಹೋಯ್ಕೊಂಡಿಲ್ಲ ಮನೆ ಬಲಗೆ ಮಾಡ್ಕಂತಾರೆ ಗರ ಅಂದಳಿ ಮಾಡ್ಕಂತಾರೆ ಅಲ್ಲೇ ಒಂಚೂರು ಮಣ್ಣು ಹಾಕೊಂಡು ಅಲ್ಲೇ ಮಾಡ್ಕೊಂಡು ಇನ್ನು ಕೆಲವರು ಮಿಷನ್ ಇಟ್ಟಿಗೆ ಅವರಿಗೆ ಹೇಳ್ರ ಸಹ ಎಲ್ಲ ವಹಿಸಿ ಕೊಡೋದು ಮ್ಯಾಟಾಗಿ ಎಲ್ಲ ಮಾಡ್ತಾರೆ ಅವ್ರಿಗೆ ತಂದು ಮಿಷನ್ ಕೊಡ್ತಾರೆ ಮಿಷನ್ ನಡ್ಕೊಂತ ಹೊತ್ತು ಹಿಂದಿನ ಕಾಲದ ಕ್ರಮವನ್ನು ನಾನು ನಿಮ್ಗೆ ಹೇಳ್ತಿದ್ರೆ ಈ ರೀತಿ ಆಯ್ತು. ಕಡೆಗೆ ಇದೆಲ್ಲ ತಯಾರು ಆರ ಮೇಲೆ ನಮ್ದು ಏನಂದೇಳಿ ಹೇಳಿದ್ರೆ ಒಂದು ನಟ್ಟಿಗೆ ಅಂದೇಳಿ ಹಂಸ್ಕೊಂತಾರೆ. ನಟ್ಟಿಗೆ ಹಂಸ್ಕೊಂಡ್ರ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಜನ ಆಳ್ಬೇಕು ಎಷ್ಟು ಗೆದ್ದೆಲ್ಲ ಅಂದೇಳಿ ಕಂಡ್ಕೊಂಡು ಎಲ್ಲ ಆಳಿಗೆಲ್ಲ ಹೇಳಿ ಆಳೆಲ್ಲ ಬತ್ತರೆ ಆಳೆಲ್ಲ ಬಂದ್ರ ಗತಿಗೆ ಒಂದು ನಟ್ಟಿ ಅಂದೇಳಿ ಶುರು ಮಾಡ್ತಾರೆ. ಆ ನಟ್ಟಿ ಶುರು ಮಾಡುವುದೇ ಒಂದು ಭಾರಿ ಗಮ್ಮತ್ತು. ಅದೇನು ಕೇಳ್ತಿದ್ರೆ ಎಲ್ಲರಿಗೂ ಗೊತ್ತೈತಿ ಯಾವುದೇ ಒಂದು ಕಾರ್ಯ ಒಳ್ಳೆ ರೀತಿಯಾಗಿ ನಡೀಲಿ ಏನೂ ತೊಂದರೆ ತಾಪತ್ರ ಇದೆ ಒಳ್ಳೆ ರೀತಿಯಾಗಿ ಒಂದು ಕಾರ್ಯ ನಡೀಲಿ ಅಂತ ಹೇಳಿದ್ರೆ ಎಲ್ಲರೂ ಗಣಪತಿ ದೇವರಿಗೆ ಮೊದಲಿಗೆ ಒಂದು ಕೈ ಮುಕ್ಕಂದು ಒಂದು ಹರಕೆ ಹೇಳ್ಕೊಂಡು ಏನಾದ್ರೂ ಮಾಡ್ಕೊಂತಾರೆ. ಈ ನಟ್ಟಿ ಹಾಗೆ ನಮ್ಮ ಮೊದಲನೇ ನಟ್ಟಿಯಿಂದ ಎಲ್ಲ ನಟ್ಟಿ ಒಳ್ಳೆಯದಾಗಲಿ ಅಂತೇಳಿ ಹೇಳೋಕೆ ಉದ್ದೇಶ ಮೊದಲನೇ ನಟ್ಟಿನೇ ಗಣಪತಿ ನಟ್ಟಿ ಅಂದೇಳಿ ಹೆಸರು ಬೆಚ್ಕೊಂಡಿರು. ಮುಂಚಿನ ತೊಟ್ಟು ಹಾಗೆ ಗಣಪತಿ ಆಯ್ತಾ ಕೇಂದ್ರೆ ಮೊದಲಿನ ನಟ್ಟಿ ಆಯ್ತಾ ಅಮ್ ಲೆಕ್ಕ. ಆ ಗಣಪತಿ ನಟ್ಟಿಗೆ ಏನು ಮಾಡ್ತಿದ್ರು ಕೇಂದ್ರೆ ಗಣಪತಿಗೆ ಒಂದು ಹರಕೆ ಎಲ್ಲ ಹೇಳ್ಕೊಂಡು ಕೆಲವರು ಪಂಚಕಜ ಮಾಡ್ತೀವಿ ಅಂತ ಹೇಳ್ಕೊಂಡು ಇನ್ನು ಕೆಲವರು ಬೀರಮ್ರ ಮನೆಗೆ ಅಂತ ಉಂಡಳ್ಕ ಮಾಡಿ ಕೊಡು ಕೇಳಿ ಅದನ್ನ ಎಲ್ಲರಿಗೆ ಹಂಚೋದು ಅಂದ್ರೆ ಹಿಂಗೆಲ್ಲ ಮಾಡ್ತಾ ಇದ್ದೀರಮ್ರೆ ಅಂದರೆ ಬೇರೆ ಬೇರೆ ರೀತಿಯ ಆಚರಣೆ. ಮತ್ತು ಗೆದ್ದಿ ಹೋತರು ಗೆದ್ದಿ ಹೋಗಿ ಒಂದು ಬೇಡ್ಕಂದಿರೋದು ಬೇಡ್ಕಂದು ಏನಂದು ಹೇಳಿದ್ರೆ ದೇವರೇ ಈ ವರ್ಷ ನಾವು ನಟ್ಟಿ ಒಂದು ಶುರು ಮಾಡಿತ್ತು ಮಳೆ ಬೆಳೆ ಎಲ್ಲ ಒಳ್ಳೆ ರೀತಿಯಾಗಿ ಇರಲಿ ಏನು ತೊಂದರೆ ತಾಪತ್ರೆ ಇದೆ ಒಳ್ಳೆ ನಟ್ಟಿಯಾಗಿ ಒಳ್ಳೆ ರೀತಿಯ ಬೆಳೆ ಬಂದು ಒಳ್ಳೆ ರೀತಿಯ ಫಸಲು ಮನೆ ಒಳಗೆ ಬರಲಿ ಅಂದೇಳಿ ಹೇಳಿ ಒಂದು ಕೈ ಮುಕ್ಕೊಂಡು ಅಗೇಡಿ ಹೋಯೆಲ್ಲ ಆಗಿ ಎಲ್ಲ ಒಯ್ದು ಆಗಿ ಒಯ್ದು ಕಡೆ ನಟ್ಟಿ ಶುರು ಮಾಡ್ತಾರೆ. ಆಗಿ ಒಯ್ದು ಹಾಗೆ ಮುಂಚೆಲ್ಲ ಅಂತ ಕೇಳಿದ್ರು ಒಡೆಯ ಒಕ್ಕಲ ಕಾಲದಂಗೆ ಒಡೆಯರ ಮನೆ ಆಗಿ ಒಯ್ಕೆ ಹೋದಾಗಳಿಕೆ ಒಂದು ಆಳಿಗೆ 35 ಹಿಡಿ ಅಂಬ್ರು 35 ಒಂದು ಹಿಡಿ ಅಂತ ಹೇಳ್ರಿ ಎರಡು ಸೂಡಿ 35 ಹಿಡಿ ಅಂತ ಹೇಳ್ರಿ 70 ಸೂಡಿ ಆಯ್ತಲ್ಲ ಆಗಳಿಗೆ ಹಾಗಿದ್ದಿತ್ತು ಅಂದ್ರೆ ಅದೇ ಬೇರೆಯವ್ರ ಮನೆ ನಟ್ಟಿಗೆ ಹೋದಾಗಳಿಕೆ ಒಂದು ಆಳಿಗೆ ಅಂತ ಹೇಳಿದ್ರೆ 30 ಸೂಡಿ ಒಡೆಯರ ಮನೆಗೆ ಮಾತ್ರ 30 ಹಿಡಿ ಬೇರೆಯವ್ರ ಮನೆ 30 ಹಿಡಿ ಒಡೆಯರ ಮನೆಗೆ ಹೋದಾಗಳಿಕೆ 35 ಹಿಡಿಯನ್ನು ಮಾಡ್ತಾ ಇದ್ದೀವಿ ಓಯ್ತಿ ಕೊಡ್ತಾ ಇದ್ದೀರಂಬ್ರೆ ಕಡೆಗೆ ಹಾಗೆ ಆಯಿತು 30 ಹಿಡಿ ಒಂದು ಆಳು ಅಂತ ಹೇಳಿದ್ರೆ 30 ಹಿಡಿ ಆಗಿ ಹೋಯ್ತಾ ಇದ್ದೀರಿ ಒಯ್ದು ಇದೆಲ್ಲ ಮುಂದೆ ಬಂದು ಇವತ್ತೀಗ ಈ ಸಾಲ್ನಟ್ಟಿಗೆಲ್ಲ ಬಾಪ್ಸರಿ 10 ಹಿಡಿಗಾರಿ ಬೈಂತಮ್ರ ಇನ್ನು ಎಷ್ಟು ಹತ್ತು ಗೊತ್ತಿಲ್ಲ ಇನ್ನು ಒಂದು ಹಿಡಿಗೆ ಒಂದು ಆಳು ಅಂತರೋ ಏನೂ ಗೊತ್ತಿಲ್ಲ 30 ಹಿಡಿ ಇದ್ದದ್ದು 10 ಹಿಡಿಯರಿಗೆ ಬೈಂತಮ್ರ ಅಲ್ಲಿಂದ ಇಲ್ಲಿಯರಿಗೆ ಬದಲಾವಣೆ ಹೋಯ್ತು ಅಂದರೆ ಸಾಲ್ನಟ್ಟಿ ಆಗಿಯೂ ಕಮ್ಮಿ ಹಂಗೆ ಹಾಕೋಯ್ ಮುಂಚೆಲ್ಲ ಈ ಹಿಡುಪು ನಟ್ಟಿ ಮಾಡೋ ಸುರಿಗೆ ಗೆದ್ದಿಗೆಲ್ಲ ಅದೇ ಗಣಪತಿ ನಟ್ಟಿ ಅಂತ ಅಂದ ದಿವಸ ಮನೆಗೆ ವಿಶೇಷ ಮಾಡೋದೆ ಅಂತ ಕೇಳೋದಿದ್ರೆ ಆ ದಿವಸಕ್ಕೆ ಹೆಸರು ಬೇಸೋದು ಕಬ್ಬೆಸರು ಬೇಸೋದು ಔಡಿ ಬೇಸೋದು ಮತ್ತು ಪಾಪ ಇನ್ನೂ ಒಂಚೂರು
ಏನೋ ಅಷ್ಟು ಅನುಕೂಲ ಇಲ್ಲದಿದ್ದಾರೆ ದಾನಿ ಸಮೇತ ಬೇಯಿಸ್ತಿದ್ದೀರಮ್ಮ, ದಾನಿ ಬೇಯಿಸಿ ತಿಂಬುದು ಆ ಮೊದಲಿನ ನಟ್ಟಿ ಹೀಗೆಲ್ಲ ಮಾಡ್ತಿದ್ದೀರಮ್ಮ. ಇದು ಗಣಪತಿ ನಟ್ಟಿ. ಈ ನಟ್ಟಿ ಅಂತ ಹೇಳಿದ್ರು ಅಷ್ಟೇ ಸಲ, ನಟ್ಟಿ ಅಂತ ಹೇಳಿದ್ರು ಗೆದ್ದಂಗೆ ನಡುವಾರ ಒಂದು ಪರಿಹಾರ, ಇನ್ನು ಮೇಲಾಡು ಒಂದು ಪರಿ ಹೂಡುವಾರ ಒಂದು ಪರಿ. ಆ ಹೂಡುವಾರ ಪರಿ ಅಂತ ಹೇಳಿದ್ರೆ ಅವರು ಆ ಗೆದ್ದಂಗೆ ಒಳಲು ಹಾಕ್ತಾ ಹೂಡು ಚಂದವೇ ಬೇರೆ, ಅದರ ಅಷ್ಟು ಲಾಯ್ಕು ಅಷ್ಟು ಖುಷಿ ಅದೆಲ್ಲ ಇದ್ದಿತ್ತು. ಈಗ ಅದಲ್ಲಿ ಆ ಮಿಷನ್ ಬಂದು ಗೋಂಬ್ರೊಳಗೆ ಈಗ ಅಲ್ಲಿ ಯಾರೋ ಒಂದು ಹುಣ್ಣು ನೀರು ಕೊಡಿ ಅಂದರೂ ಕೇಳ್ತಿಲ್ಲ, ಅಲ್ಲಿ ಯಾರಿಗೆ ಆಯ್ ಹೋಯ್ತು. ಹಾಗೆ ಅಂಥದ್ದೆಲ್ಲ ಇದ್ದಿತ್ತು. ಹಾಗೆ ಗಣಪತಿ ನಟ್ಟಿ, ನಾನು ಹೇಳಿದ್ನಲ್ಲ ಗಣಪತಿ ನಟ್ಟಿಯನ್ನು ಹಿಂಗೆ ಶುರು ಮಾಡ್ತೀರಿ. ಹಿಂಗೆ ಶುರು ಮಾಡಿ ಗೆದ್ದೆಗೆಲ್ಲ ನೋಡು ಸುರಿಗೆ ಒಬ್ಬೊಬ್ರಿಗೆ ಇಂತಿಷ್ಟು ನಟ್ಟಿ ಅಂದಳಿ ಬೇಕು. ಈಗ ಅಳತಿ ಅಂದಳಿ ಯಾವುದಕ್ಕೆ ಯಾರು ಒಂದು ಅಳತಿ, ಹೊಳಿಗೆ ಹಾಕೋದಾರು ಅಳದು ಹಾಕಂದಳಿ ಹಿಂದಿನ ಕಾಲದ ಒಂದು ಗಾದಿ ಹೇಳ್ತಿದ್ದೀರಂದ್ರೆ. ಹಾಗೆ ಎಲ್ಲದಕ್ಕೂ ಒಂದು ಅಳತಿ, ನಂದು ನಾನು ಅಳ್ತಿ ನಿಂದು ನೀನು ಅಡ ಅಂಬುದು ಉದ್ದೇಶ ಒಂದು ಓಜ್ ಹಾಕೋದಂದಳಿ ಇರ್ತೈತಿ. ಈ ಓಜ್ ಹಾಕೋದಿತ್ತು ಕಣಿ, ಅದು ಎಲ್ಲರಿಗೆ ಬರ್ತಿಲ್ಲ ಅಂದರೆ ಓಜ್ ಹಾಕುವರೇ ಒಂದು ಹಳಿ ಒಬ್ಬರೊಂದು ಇರ್ತಾರೆ ಆಗ್ಯಾದ ಅಂದರೆ ಸ್ವಲ್ಪ ಹಿರಿಯರು ಮುಖ್ಯಸ್ಥರು ಹಾಗೆಲ್ಲ ಇರ್ತಾರೆ. ಅವರು ಓಜ್ ಹಾಕಿ ಗೆದ್ದಿನ ಒಂದು ಸಲ ಉದ್ದಕ್ಕೂ ಅಳ್ಕಂಡು ಅವ್ರಿಗೆ ಯಾವ ಕೋಲು ಬೇಕು ಹಾಂಗೆ, ಕೆಲವರಲ್ಲಿ ಹೀಲಿ ಕೋಲು ಮುರ್ಕೊಂಬುದು, ಕೆಲವರು ಹಾಯಿನ ಕೋಲು, ಅದೇ ಅದ್ರಾಗ ಅನುಕೂಲ ಅದು ಕೋಲು ಇಂಥದೇ ಆಯ್ಕಂದಳಿ ಏನೋ ಅದಕ್ಕೇನ ನಿಗದಿ ಅಂತಳಿ ಅಲ್ಲ. ಹಾಗೆ ಮಾಡ್ತಿದ್ದೀರಿ. ಆ ಓಜ್ ಹಾಕಿಸ್ರಿ ಒಬ್ಬರು ಅಳ್ಕಂತ ಬಪ್ಪದು, ಅಳ್ಕಂತ ಬಂದು ಈಚೆಗೆ ಅಳ್ಕಂತ ಬಂದು ಕಡೆಗೆ ಆಚಿಂದ ಪುನಃ ವಾಪಸ್ ಅಳ್ಕಂತ ಬತ್ತರು. ಒಬ್ರೊಬ್ರಿಗೆ ಎಷ್ಟು ನಟ್ಟಿ ಅಂದಳಿ ಹೇಳಿ ಒಂದೊಂದು ಆಗಿಬಿಡು ಊರದು. ಈಗ ಮಧ್ಯೆ ಒಂದು 4 ಜನ 5 ಜನ ಹಿಂಗೆ ನಡ್ತಾ ಹೊತ್ತಿದ್ರೆ ಒಂದು ಓಜ್ ಇಲ್ಲಿ ಬಂದರು, ಒಂದು ಓಜ್ ಇಲ್ಲಿ ಬಂದರೆ ಅಲ್ಲೊಂದಾಗಿ ಬಿಡೋ ಊರಿ ಅವ್ರನ್ನ ಕರೋದು. ಎಂತಾರೆ ಒಬ್ರು ಯಾರೋ ಒಬ್ರು ಇದ್ರನ್ನ ಮಾಡು, ರಾಧ್ವ ಚಂದು ಯಾರು ಇದ್ರೆ ಚಂದ್ವ ಈಗ ನಿನ್ನ ಓಜ್ ಇಲ್ಲಿತ್ತು, ಈಗ ರಾಧ್ವ ಇಲ್ಲಿತ್ತು ನಿನ್ನ ಓಜ್, ಗಿರ್ಜಾ ನಿನ್ನ ಓಜ್ ಇಲ್ಲಿತ್ತು, ಹಾಗಂದಳಿ ಅವ್ರಿಗೆ ಓಜ್ ತೋರಿಸಿಕ್ಕಿ ಹಾಗೆ ನಡ್ಕೊಂತ ಹೊತ್ತಿದ್ರೆ. ಮತ್ತು ಈ ಓಜ್ ಹಾಕುವವರಿಗೆ ಒಂಚೂರು ನಟ್ಟಿ ಕಮ್ಮಿ, ಯಾಕೆಂದರೆ ಅವರು ಆಚೆ ಈಚೆಗೆಲ್ಲ ಓಜ್ ಹಾಕೋಕೆ ಹೋತ್ರೆ ಮತ್ತು ಆ ಸಮಯ ಎಲ್ಲ ಹಾಳಲ್ದು ಸ್ವಲ್ಪ, ಹಾಗೆ ಓಜ್ ಹಾಕ್ತಾರೆ ಒಂಚೂರು ಕಮ್ಮಿ. ಆ ಚುರ್ಕಿನಾರು ಅವ್ರಿಗೆ ಅವ್ರು ಕಮ್ಮಿ ಹಾಕಂತಿಲ್ಲ ಕೆಲವ್ರು. ಹಾಗೆ ಕಡೆಗೆ ಮತ್ತೆ ಇನ್ನೆಂತ ಕೇಳಿದ್ರೆ ಈ ಬದಿ ನೋಡ್ತಾರೆ ಕಣಿ, ಈ ಬದಿ ನೋಡು ಸುರಿಗೆ ಏನು ಕೇಳ್ರೆ ಈ ನೇಲ ಇಲ್ಲಿ ಈಗಳ ನಿಂಜನ ಇಲ್ಲಿ ಯಾವುದೇ ಇಲ್ಲಿ ಅಂಚುಕಟ್ಟು ಬದಿ ಹೋತಿಲ್ಲ ಯಾವ್ದಾರು, ಅಲ್ಲೊಂದಿಷ್ಟು ಜಾಗ ಅಂತ ಹಾಗೆ ಉಳ್ಕೊಂಡಿರುತ್ತೆ. ಆ ಜಾಗ ಅಂತ ಕೇಳ್ರೆ ಆ ಬದಿ ಮಣ್ಣೆಲ್ಲ ಅಲ್ಲಿಗೆ ಎಳೆದು ಹಾಕೋಕೆ ಇಲ್ದಿರ ಹಾರಂಗೆ ಕೊಚ್ಚಕ್ಕೆ ಹೀಗೆಲ್ಲ ಇರುತ್ತೆ. ಅದಕ್ಕೆ ಬದಿಯಿಂದ ಹೊದ್ದು ಮಾಡೋದು ಹೇಗಳಿಕೋ ಅದಕ್ಕೆ ಅಂದರೆ ಬದಿಗಿದ್ದದ್ದು ಮಣ್ಣನ್ನೇ ಮಣ್ಣಿರುತ್ತಲ್ಲ ಆ ಮಣ್ಣು ಹಾಗೆ ಗಟ್ಟಿರುತ್ತೆ, ನೇಲ್ ನೋಗ ಅಂತ ತಾಂಗುವುದಿಲ್ಲ ಅಂದೇಳಿ, ನೇಲ್ ತಾಂಗುವುದಿಲ್ಲ ಅಂದೇಳಿ ಹೇಳಿ ಅಥವಾ ಇಂಜನ್ ತಾಂಗುವುದಿಲ್ಲ ಅಂದೇಳಿ ಹೊದ್ದು ಮಾಡಿ ಅದನ್ನಲ್ಲಿ ಕೊಚ್ಚಿಬಿಟ್ಟು ಅದಕ್ಕೆ ಮಣ್ಣು ಹಾಕಂತಾರೆ. ಆ ಬದಿಗೆ ಮಣ್ಣು ಹಾಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗೆ ಈ ಬದಿ ನೋಡುವರಿಗೆ ಕೈ ಹರಿತಿಲ್ಲ ಅಂದೇಳಿ ಹೇಳಿ ಅದಕ್ಕೆ ಸ್ವಲ್ಪ ಓಜು ಕಮ್ಮಿ ಹಾಕಂತಾರೆ. ಬದಿ ನೋಡುವರು ಬೇರೆ ಒಬ್ಬರು ಇರ್ತಾರೆ. ಈಗ ಬದಿ ನೋಡುವರನ್ನ ಮದ್ದಿಯಗಳಿಗೂ ನೋಡ್ಕೋತಿಲ್ಲ, ಬದಿ ನೋಡುವರು ಹೆಚ್ಚಿಗೆ ಬದಿಯೇ ನಡ್ತಿರ್ತಾರೆ. ಆ ಬದಿ ನೋಡುವುದು ಒಂದು ಕಷ್ಟ, ಅದಕ್ಕೂ ಒಂದು ಬುದ್ಧಿ ಅಂತಕಿ ಬೇಕು ಅಂತಕ್ಕಂತ ಹೇಳಿದ್ರು. ಒಟ್ಟು ನಟ್ರೆ ಈ ಕೈ ಉಗುರು ಕಣ್ಣಲ್ಲ ಎತ್ಕಣಿ, ಇವು ಪೂರ ಹೊಟ್ಟೆ ಹೊತ್ತೆ ಅಂತಾರು ಗೆದ್ದಿದ ಹೋಯಿಂಗೆಲ್ಲ ಗಿರ್ದು, ಅದು ಬರೀ ಗಟ್ಟಿ ಅಲ್ಲ ಬದಿ. ಹಾಗಾಗಿ ಅದನ್ನು ಒಂದು ಪರಿಹಾರ ಅವ್ರು ನೋಡೋದು. ಕಡೆಗೆ ಓಜ್ ಹಾಕ್ತಾರೆ. ಓಜ್ ಹಾಕಿಸ್ರಿ ಹಾಗೆ ಗಮ್ಮತ್ ಲಾಯ್ಕಿರುತ್ತೆ ಅಂತ ಕೇಳಿದ್ರೆ ಜಗಳ ಹಬ್ಬದಲ್ಲೇ ಇರುತ್ತೆ. ಗೆದ್ದೆ ಹೆಚ್ಚಾಯಿ, ನಂಗೆ ಓಜ್ ಕಮ್ಮಿ ಆಯಿತು, ಅವಳಿಗೆ ಓಜ್ ಹೆಚ್ಚಾಯಿತು, ನನ್ನ ಓಜ್ ಪೂರ ಇಲ್ಲೇ ಉಳೀತು, ಹಾಗನ್ನೆಲ್ಲ ಮಾತವರವರೊಳಗೆಲ್ಲ ಬರ್ತಾ ಇದ್ದಿತ್ತು. ಅದು ಒಂದು ಓಜಿನ ಗಲಾಟೆ. ಆ ಒಂದೊಂದ್ಸಲ ಈ ಓಜ್ ಹಾಕೋರು ಓಜಿನ ಕೋಲು ತೆಗೆದು ಬದಿ ಬಿಸಾಕಿಕ್ಕಿ ಹಾಪದಿತ್ತು, ಯಾರು ಕಂಡು ಓಜ್ ಹಾಕಿನಿ ನಾನು ನಡ್ತೀನಿ ಅಂತೇಳಿ ಹೇಳಿ ಹಾಪದು ಇತ್ತು. ಅಂದರೆ ಅವರವರೊಳಗೆ ಏನಾದ್ರು ಆಯ್ದಿದ್ದಾರೊಳಗೆ ಅಬ್ಬರೊಳಗೆ ಏನಾರು ಒಂದು ಚೆನ್ನಾಗಿ ಜಾಗಲ ಬಂದು ಎಂಥ ಕೆಲಸ ಅಬ್ದರು ಹಂಗೆ ಇರೋದು, 16 ಜನ ಇದ್ದಲ್ಲಿ ಏನಾರು ಒಂದು ಮಾತು ಬತ್ತಮ್ ಲೆಕ್ಕದಂಗೆ ಹಾಗೆಲ್ಲ ಆತೈದಿತ್ತು. ಕಡೆಗೆ ಓಜ್ ಹಾಕೋದಾಯ್ತಲ್ಲ, ಓಜ್ ಹಾಕಿ ಆದಮೇಲೆ ಈ ಅಗೇಡಿ ಅಗೇಡಿ ಇತ್ತಲ್ಲ, ಅಗೇಡಿದು ಹಾಗೆ ಅಗೇಡಿ ಅಗಿ ಒಯ್ದಂದೇಳಿ ಇರುತ್ತೆ. ಈ ಅಗೇಡಂಗಿದ್ದದ ಅಗಿ ಪೂರ ಒಯ್ದ ಆರ್ಗತಿಗೆ ಆ ಅಗೇಡಿ ನಡ್ಕಿದ್ರೆ ಮುಂಚೆ ಅಗೇಡಿನ ಪೂರ್ತಿ ಅಗೇಡಿನ ಖಾಲಿ ಮಾಡೋಕ್ಕೆ ಒಂದು ಶಬ್ದ ಉಪಯೋಗಿಸ್ತಾರೆ, ಅದೇ ಅಂತ ಕೇಳಿದ್ರೆ ಅಗೇಡಿ ಅಡಿ ಸೌನದು ಅಂದಳಿ. ಅಗೇಡಿ ಅಡಿ ಸೌನದು ಅಂತ ಹೇಳಿದ್ರೆ ಅಗಿನ ಪೂರ್ತಿ ಒಯ್ದು ಖಾಲಿ ಮಾಡೋದು, ಅದಕ್ಕೆ ಅಗೇಡಿ ಅಡಿ ಸೌನದು ಅಂದಳಿ ಹೇಳೋದು. ಈ ಅಗೇಡಿ ಅಡಿ ಸೌನ್ ಯಾರ ಮೇಲೆ ಆ ಗೆದ್ದಿ ನೋಡು ಸುರಿಗೆ ಸೀದಾ ಅದಕ್ಕೆ ತಗೊಂಡೋಗಿ ಅಗಿ ಬಿಡು ಉರುದಿಲ್ಲ ಆ ಗೆದ್ದಿ, ಅದರದ್ದು ಹುಂಟಿ ಎಲ್ಲ ಆರ ಮೇಲೆ ಆ ಗೆದ್ದಿಗೆ ಒಂದು ಚಾಕ್ರಿ ಮಾಡ್ತಾರೆ, ಅದಕ್ಕೊಂದು ಉಪಚಾರ ಮಾಡ್ತಾರೆ ಅಗೇಡಿ. ಬೇರೆ ಎಲ್ಲ ಗೆದ್ದಿ ನಟ್ಟಿ ಮಾಡ್ದಂಗೆ ಅಗೇಡಿ ನಟ್ಟಿ ಮಾಡೋದಿಲ್ಲ, ಅದಕ್ಕೆ ಒಂದು ಕ್ರಮ ಇತ್ತು. ಅದು ಏನು ಕೇಳಿದಿದ್ರೆ ಈ ಅಗೇಡಿ ಇತ್ತಲ್ಲ ಆ ಅಗೇಡಿಗೆ ಪೂರೆಲ್ಲ ಖಾಲಿ ಅಡಿಸೋನಿ ಆರ ಮೇಲೆ ಅದಕ್ಕೆ ಒಂಚೂರು ತೆಂಗಿನ ಎಣ್ಣೆ ಅರಿಶಿನ ಕುಂಕುಮ ಕಾಡಿಗೆ ವೀಳ್ಯದೆಲೆ ಪಟ್ಟಿ ಇವಿಷ್ಟು ಹಾಕಿ ಅದಕ್ಕೆ ಒಂಚೂರು ಬೂದಿ ಚೊಲ್ಲಿ ಬಿಡ್ತಾರೆ. ಇಷ್ಟು ಕ್ರಮ ಮಾಡಿ ಆರ ಮೇಲೆ ಅಗೇಡಿಯನ್ನು ನಡ್ತಾರೆ. ಯಾಕೆ ಹೇಳಿದಿದ್ರೆ ಅಗೇಡಿ ಇತ್ತಲ್ಲ ಅದು ಬಾಣಂತಿ ಅವರು, ಬಾಣಂತಿ ಹೊಟ್ಟೆ ಹುಣ್ಣು ಅಣಿದೆ ಗೆದ್ದಿ ನೋಡೋಕ್ಕಾಗ ಅಂದೇಳಿ ಒಂದು ಕ್ರಮ. ಯಾಕಂದರೆ ಅದ್ರಾಗಿದ್ದದ್ದು ಅಗಿ ಫಸ್ಟ್ ಅಗೇಡಿ ಮಾಡಿ ಇರ್ತಾರೆ, ಅಗೇಡಿ ಮಾಡಿ ಅದು ಅಗಿ ಎಲ್ಲ ಕಿತ್ತಾಗಲಿಕ್ಕೆ ಅದ್ರಾಗ ಇಪ್ಪಂಥದ್ದು ಏನು ಈ ಸಾರ ಇತ್ತು ಏನು ಅದ್ರದ್ದು ಗೊಬ್ಬರದ ಅಂಶ ಇರುತ್ತೆ ಅದೆಲ್ಲ ಹೋಗಿರುತ್ತಲ್ಲ, ಅದಕ್ಕೆ ಈ ಮುಖಾಂತರ ಅವರು ಸ್ವಲ್ಪ ಹಾಯ್ಕೊಂಡು ಮತ್ತು ಕೆಲವರು ಅದೇ ದಿವಸ ನಡ್ಕೆ ಅಗೇಡಿ ನಡ್ಕಿದ್ರೆ ಮುಂಚೆ ಅದು ಗೊಬ್ಬರ ಹಾಯ್ಕೊಂಡು ಕ್ರಮ ಇತ್ತು. ಇಷ್ಟೆಲ್ಲ ಮಾಡ್ಕೊಂಡು ಈ ಅಗೇಡಿ ಅಡಿಸೋ ಅನ್ನೋದು ಮಾಡ್ತಾರೆ. ಕಡೆಗೆ ಹೀಗೆ ಅದಕ್ಕೆ ಅಗೇಡಿಗೆ ಈ ರೀತಿಯಾದೊಂದು ಕ್ರಮ ಉಪಯೋಗಿಸ್ತಾರೆ. ಮತ್ತು ನಟ್ಟಿ ಶುರು ಮಾಡೋ ಸುರಿಗೂ ಹಾಗೆ. ಇನ್ನೊಂದು ಎಂತ ಕೇಳಿದ್ರೆ ಯಾರು ಬೆನ್ನೋವು ಇರುತ್ತೆ ಅವ್ರ ನಟ್ಟಿ ಹಿಡುಕಿಲ್ಲ, ಯಾರು ಬೆನ್ನೋವು ಇದ್ದಾರೆ ನಟ್ಟಿ ಹಿಡಿದು ಹೋದಾರೆ ಆ ದಿವಸ ಅವ್ರು ಹೆಂಗಸರು ಬೈತಾರೆ ಅಂತಕ್ಕಂತ ಹೇಳಿದ್ರೆ ಇವತ್ತು ನಟ್ಟಿ ಸಾಗಲ್ಲ, ಈ ಬೆನ್ನೋವು ಹಿಡ್ದು ಬೆನ್ನೋವಿನ ಹಳೆ ಬಂದು ನಟ್ಟಿ ಶುರು ಮಾಡೋಕೆ ಹೋಗಿ ನಟ್ಟಿ ಹಿಂದೆ ಬಿತ್ತು ಅಂದಳಿ. ಅಂದರೆ ಹಾಗಿಂದ ಒಂದೊಂದು ಕ್ರಮ. ಮತ್ತು ಇನ್ನೊಂದು ಅಂತ ಕೇಳಿದ್ರೆ ನಾವು ನಡು ಸುರಿಗೆ
ಯಾರು ನಡ್ಕಂತ ಭತ್ತ ಎಪ್ಸೂರಿಗೆ ಎದ್ರೆ ಏನಾದ್ರು ಗೊರ್ಬ ಆಗಲಿ ಕಂಬಳಿ ಆಗಲಿ ಜರಿಕೊಟ್ಟಿ ಆಗಲಿ ಎಂಥವ್ರು ಬೆಚ್ಚದಿದ್ರೆ ಸರಿ ಬೈತರು ನಟ್ಟಿ ಮಾಡ್ತಿದ್ದು ಹೆಂಗೆ ಸರ್, ಯಾಕೆಂದರೆ ಇಷ್ಟೇ ಥರ ಈ ನಟ್ಟಿ ಯಾಕೆ ಮುಂದೆ ಸಾಗಲ್ಲ ಕೇಂದ್ರೆ ತಲ್ದೇಸ್ ತಗೊಂಡೋಗಿ ಗೊರ್ಬೆಚ್ಚಿ ಬಂದಿರೆ, ತಲ್ದೇಸ್ ತಗೊಂಡೋಗಿ ಕಂಬಳಿ ಬೆಚ್ಚಿ ಬಂದಿರೆ, ಆ ತಲ್ದೇಸ್ ಇದ್ದದ್ದು ಗೊರ್ಬ ಮತ್ತು ಕಂಬಳಿ ಎಲ್ಲ ತೆಗೀನಿ ಅಂತೇಳಿ ಹೇಳ್ತಾರೆ. ಅಂದರೆ ತಲ್ದೇಸ್ ಯಾವುದು ಇಡೋಕ್ಕಿಲ್ಲ, ಅದೊಂದು ಕ್ರಮ ಅಂದರೆ ಹಿಂದಿಂದ ಮಾಡ್ಕೊಬಂದು ಕ್ರಮ. ಹಾಗೆ ನಟ್ಟಿ ಆರ ಮೇಲೆ ಈ ಓಜಿನ ಕೋಲ್ ಇರುತ್ತೆ ಕಣಿ, ಓಜ್ ಹಾಕ್ತಾರಲ್ಲ ಆಳುದು, ಓಜ್ ಅಂತ ಹೇಳಿದ್ರೆ ಅಳತಿ ಅಂದ್ರೆ ಅಳೆಯುವ ಅಂತೇಳಿ, ಅಂದರೆ ಓಜ್ ಅಂದರೆ ಅಳೆಯುವ ಅಂತೇಳಿ ಒಂದು ಪದ ಅಂದ್ರೆ ಆ ಓಜಿನ ಕೋಲ ನಟ್ಟಿ ಆರ ಮೇಲೆ ಅದೇ ಗೆದ್ದಿ ಬಿಡ್ದಲ್ಲಿ ಬೆಚ್ಚಿಗೆ ಹಾಪಕ್ಕಿಲ್ಲ, ಆ ರಾತ್ರಿ ಇಡೀ ಆ ಓಜಿನ ಕೋಲ್ ಆ ಗೆದ್ದಿ ಬಿಡ್ದಲ್ಲಿ ಇಪ್ಪಿಕಿಲ್ಲ, ಇದ್ದರೆ ರಾತ್ರಿಗೆ ಅದು ಇಡೀ ಗೆದ್ದಿನ ಅಳಿತ್ತಂಬ್ರೆ ಆ ಓಜಿನ ಕೋಲ್ ಯಾವ್ದ್ರ ಏನತ್ತು ಎಂತತ್ತು ಏನೋ ಗೊತ್ತಿಲ್ಲ, ಆಳ್ವಾರ ಯಾರಂದು ಗೊತ್ತಿಲ್ಲ, ಆದರೆ ಅದೆಲ್ಲ ಒಂದು ಕ್ರಮ. ಆ ಇಡೀ ಓಜಿನ ಕೋಲ್ ಏನಿತ್ತು ಅದನ್ನು ಸೀದಾ ಮನೆಗೆ ತಗೊಂಡು ಬರ್ತಾರೆ. ಹಾಗೆ ಮುಂಚೆಲ್ಲ ನಟ್ಟಿ ಮಾಡೋಸರಿಗೆ ಈಗ ಇದನ್ನೆಲ್ಲ ನಾವು ಕಣ್ಣಾರೆ ಕಾಣಲೂ ಇಲ್ಲ ಕೇಳಲೂ ಇಲ್ಲ ಅಂತ ಕೇಳಿದ್ರೆ, ನಟ್ಟಿ ಮಾಡೋಸರಿಗೆ ನಟ್ಟಿ ಹಾಡುಗಳನ್ನು ಗೆದ್ದಂಗೆ ಹೇಳ್ತಾ ಇದ್ದೀರಂಬ್ರೆ. ಈಗ ನಮ್ಮ ಬದಂಗಿಲ್ಲ, ಬೇರೆ ಬದಗಿದ್ದೀಗ ತುಳುವಂಗಲ್ಲ, ಈಗಳು ಇತ್ತು ನಟ್ಟಿ ಹಾಡು, ಓಬೇಲೆ ಹಾಡು, ಮತ್ತು ಅದಕ್ಕೆ ಬೇರೆ ಬೇರೆ ಅದು ಹೆಸರೆಲ್ಲ ಕವಿತೆಗಳು ಹಾಗೆಲ್ಲ ಹೇಳ್ತಾರಲ್ಲ, ಅದೇ ನಮ್ಮ ಕುಂದಾಪುರ ಭಾಗದಂಗೆ ಶಿವಲಾಲಿ, ಹರಹರ ಶಿವನೇ ಏ ಭಗವಂತ, ಲೇಗಿಣಿ ಲೇಗಿಣಿಯ, ರಾಮ ರಾಮಜ್ಜಿ, ಕೇಣ್ ಕೇಣ್ ಕನ್ನಡಿ, ಇವೆಲ್ಲ ನಮ್ಮ ನಟ್ಟಿ ಹಾಡಂಬ್ರೆ. ಈ ನಟ್ಟಿ ಹಾಡು ಇವತ್ತು ಸಂಪೂರ್ಣವಾಗಿ ನಶಿಸಿ ವಾಪತ್ತು ಬಂದಿತ್ತು, ಪೂರ ಹೋಯ್ತಂತ ಹೇಳುವುದಿಲ್ಲ, ನಾನು ಎಲ್ಲರೂ ಒಂದೆರಡು ಬದಿಗೆ ಇದ್ದೀಗ ಅದ್ರದ್ದು ಒಂದೆರಡು ಸುರ್ಲ ಅಂತ ಹೇಳಿದ್ರೆ, ಈ ನಟ್ಟಿ ಹಾಡು ಶುರು ಮಾಡೋಸುರಿಗೆ ಏನು ಈ ನಟ್ಟಿ ಶುರು ಮಾಡ್ತಾರೆ ಕಣಿ, ನಟ್ಟಿ ಶುರು ಮಾಡೋಸುರಿಗೆ ಒಂದು ಬೇರೆ ಹಾಡು, ಹಾಗೆ ನಟ್ಟಿನೇ ಮುಗಿಸೋಸುರಿಗೆ ಬೇರೆ ಹಾಡು, ಹಾಗೆಲ್ಲ ಇತ್ತು. ಮನೆ ಬುಡ್ದಲ್ಲಿದ್ದ ಗೆದ್ದಿ ನೋಡೋಸುರಿಗೆ ಒಂದು ಹಾಡು, ಅದರಿಂದ ಆಚೆಗಿದ್ದ ಗೆದ್ದಿ ನೋಡೋಸುರಿಗೆ ಒಂದು ಹಾಡು, ಇಂತಿಂಥ ಗೆದ್ದಿಗೆ ಇಂತಿಂಥದ್ದೇ ಹಾಡು ಅಂದೇಳಿ ಪ್ರತ್ಯೇಕವಾಗಿ ಇಟ್ಟಿದ್ದೀರ. ಆ ಹಾಡನ್ನು ಇವತ್ತು ನಾನು ಕಲ್ತು ಹೇಳ್ತೀನಿ ಅಂತ ಹೇಳಿದ್ರು ಅದೇನು ಸಾಮಾನ್ಯದ ವಿಷಯ ಅಲ್ಲ, ಯಾಕಂತ ಹೇಳಿದ್ರೆ ಒಂದೊಂದು ಹಾಡಿನ ವ್ಯಾಪ್ತಿ ಸರಿಸುಮಾರು ಒಂದು 25-30 ನಿಮಿಷ ಇತ್ತು, ಅಷ್ಟು ಒಂದು ದೀರ್ಘಾವಧಿ ಹಾಡುಗಳು. ಯಾಕಂದರೆ ಕೆಲಸ ಸಾಗಕಲ್ದ, ಒಬ್ಬರೇ ಹಾಡು ಹೇಳ್ತಾ ಬರ್ತಾರೆ, ಉಳಿದಾರೆಲ್ಲ ಅವರಿಗೆ ದೆನಿ ಹಾತ್ರ, ಹಾಗಾಗಿ ಅದನ್ನು ಹಾಡನ್ನ ಹೇಳ್ಕೊಂತ ಬರ್ತಿದ್ರು. ಅಷ್ಟಕ್ಕೆ ಲಗ್ತಾ ಇದ್ದ ದೊಡ್ಡ ದೊಡ್ಡ ಹಾಡೇ ಇಪ್ಪದವು, ಯಾವುದು ಸಣ್ಣ ಸಣ್ಣ ಹಾಡಿಲ್ಲ, ಈ ಭತ್ತ ತೊಳು ಹಾಡು ಕಂಡಾಗ ಅವೆಲ್ಲ ತ್ರಿಪದಿ ಅವಲ್ಲ, ಇವೆಲ್ಲ ಒಂದು ವಿಶಾಲ ವ್ಯಾಪ್ತಿ ಹಾಡುಗಳು, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಾಗಿನ ಹಾಡುಗಳು. ಅದರ ಒಂದು ಸುರುಳು ಶುರುವಿನ ಹಾಡು ಯಾವುದು ಕೇಳಿದ್ರೆ ನಂಗೆ ಜಾಸ್ತಿ ಗೊತ್ತಿಲ್ಲ, ಎರಡೇ ಎರಡು ಹೇಳ್ತೀವಿ, ಯಾರಿಗಾದ್ರು ಕೇಂದ್ರಿಗೆ ಗೊತ್ತಿದ್ದಿದ್ರೆ ಇದು ನಟ್ಟಿದೆ ಅಂಥೇಳಿ ಗೊತ್ತಾಗ್ತದೆ. ಅದು ಯಾವುದು ಅಂತ ಹೇಳಿದ್ರೆ, ಮಲಗೆದ್ಯೋ ಮತ ಗೆದ್ಯೋ ಶಿವಲಾಲಿ, ದೇವೂರ ಹೊಸ ಗೆದ್ಯೋ ಶಿವಲಾಲಿ. ಅಂದರೆ ಇದು ಒಂದು ಈ ಗೆದ್ದಿದ ಹಾಡು ಸುರು, ಈ ಮಲಗೆದ್ದಿ ಅಥವಾ ಮತಗೆದ್ದಿ ನಟ್ಟಿ ಮಾಡೋಸರಿಗೆ ಮುಂಚೆ ಹಾಗೆ ಮಲಗೆದ್ದಿ ಅಂತ ಹೇಳಿದ್ರೆ ಮನೆಯ ಮುಂಗಣದ ಗದ್ದಿಗೆ ಮಲಗದ್ದಿ ಅಂತಿದ್ರು ಅಂದರೆ, ಅದಕ್ಕೆ ತಾಂಗ್ಸಿ ಇಪ್ಪಂಥ ಗೆದ್ದಿಗೆ ಮತಗದ್ದಿ ಅಂತೇಳಿ ಹೇಳ್ತಿದ್ರು, ಮಲಗೆದ್ದಿ ಮತಗೆದ್ದಿ. ಅದು ಹಾಗೆ ದೊಡ್ಡ ಹಾಡಿತ್ತು, ಮಲಗೆದ್ದೋ ಮತಗೆದ್ದೋ ಶಿವಲಾಲಿ, ದೇವೂರ ಹೊಸ ಗೆದ್ದೆ ಶಿವಲಾಲಿ, ದೇವೂರ ಹೊಸ ಗೆದ್ದೆ ಅಂತ ಹೇಳಿದ್ರೆ ಆ ಊರಿಗೆ ಲಗ್ತಾಯಿ ಅಲ್ಲಿಪ್ಪಂತಹ ಒಂದು ಗೆದ್ದಿಗೆ ಸಮೇತ ಇದನ್ನು ಹೇಳಿರ್ಬೋದು. ಹೀಗೆಲ್ಲ ಮಾಡಿ ನಟ್ಟಿನೆಲ್ಲ ಮಾಡ್ತಾ ಇದ್ರೆ ಈ ನಟ್ಟೆಂಗೆ ಅದೇ ಇದು ಹತ್ತು ಕಡೆಗೆ ಹದ್ನ ಅಂದಳಿ ಬತ್ತು, ನಟ್ಟಿ ಗಣಪತಿ ಗಣಪತಿ ಎಲ್ಲ ಆರ ಮೇಲೆ ಹದ್ನ ಮಾಡೋದು ಅಂದಳಿ ಬರ್ತದೆ. ಹದ್ನ ಮಾಡೋದು ಅಂದಳಿ ಹೇಳಿದ್ರೆ ಈ ನಟ್ಟಿಯನ್ನು ಮುಕ್ತಾಯ ಮಾಡುವುದು, ಈ ನಟ್ಟಿನ ಪೂರ್ತಿಯಾಗಿ ಮುಗಿಸೋಕೆ ಅಂದರೆ ಅದಕ್ಕೆ ಅಂತ ತೆರೆ ಹೇಳೋದು ಅಂತಾರಲ್ಲ, ಆದ್ಲ ಆ ಕೇರಿ ನಟ್ಟಿಗೆ ಹದ್ನ ಅಂದಳಿ ಹೇಳೋದು. ಹದ್ನ ಮಾಡೋ ದಿವಸ ಎಲ್ಲರಿಗೂ ಭಾರಿ ಖುಷಿ, ಖುಷಿ ಅಂತ ಕೇಳಿದ್ರೆ ಹದ್ನ ಮಾಡ್ಯಾರ ಮೇ ನಟ್ಟಿ ಇಲ್ಲಲ್ಲ ಅಂದು ಅದೇ ಒಂದು ಖುಷಿ. ಹದ್ನ ದಿವಸ ಏನೋ ಅಂಥದ್ದು ಇಂಥದ್ದು ಅಂತೇಳಿ ಇಲ್ಲ, ಅವ್ರಿಗೆ ಮನೆಯವರಿಗೆ ಅಂತ ಬೇಕು ಹಾಂಗೆ ಮಾಡ್ತಾರೆ, ಕೆಲವರು ಪಾಯಸ ಮಾಡೋರು ಪಾಯಸ ಮಾಡೋರು ಅವ್ರಿಗೆ ಖುಷಿ ಬಂದಾಗ ಏನಾದ್ರು ಮಾಡಿ ಒಂದು ಹದ್ನ ಮಾಡ್ತಾರೆ, ಪೂರ್ತಿ ನಟ್ಟಿನ ಮುಗಿಸೋದಕ್ಕೆ ಮುಕ್ತಾಯ ಮಾಡೋದಕ್ಕೆ ಹದ್ನ ಅಂದೇಳಿ ಹೇಳು. ಈ ಹದ್ನ ಎಲ್ಲ ಆರ ಮೇಲೆ ಕಡಿಕೆ ಅಂತ ಕೇಳಿದ್ರೆ ಈ ಗೆದ್ದಿ ಬೇಸಾಯಕ್ಕೋಸ್ಕರ ಶ್ರಮಿಸಿದ್ದು ಅಂದರೆ ಹೋರಿ ಹೋರಿ ಎತ್ತುಗಳೆಲ್ಲ ಬಹಳ ಮುಖ್ಯ ಹಿಂದಿನ ಕಾಲದಲ್ಲಿ, ಅವಿಲ್ಲದೆ ಯಾವುದು ಆತಿರ್ಲೈದಿತ್ತು ಆಗಲಿಕ್ಕೆ, ಅವು ಮುಖಾಂತರವೇ ಆತಿದ್ದೀತಿ ಅಂತ ಆಪದಿದ್ರೆ, ಹಾಗಾಗಿ ಅವನ್ನೆಲ್ಲ ಆಗಲಿಕ್ಕೆ ಈ ಹೋರಿ ಎತ್ತು ದನಕಣ್ಣೆಲ್ಲ ಒಂದು ಮನೆ ಮನ್ಸರು ಕಂಡಕ್ಕೆ ಎಷ್ಟು ಕೊಂಗಟ ಮಾಡಿ ಸಾಕ್ತಿದ್ರು, ಅವು ಬೇಕೇ ಬೇಕಲ್ಲ, ಅವು ಇಲ್ಲದೇ ಇದ್ರೆ ಬೇಸಾಯ ಇಲ್ಲ, ಬೇಸಾಯದಾರ ಮನೆ ಅಂತ ಹೇಳಿದ್ರು ಹೋರಿ ಎತ್ತು ದನ ಇವೆಲ್ಲ ಬೇಕೇ ಹರ್ಗಿಸ್ಬೇಕು ಅಂಥದ್ದೊಂದು ಕಾಲ ಇದ್ದಿತ್ತಲ್ಲ, ಆಗಲಿಕ್ಕೆ ಅಂತ ಮಾಡ್ತಿದ್ರು ಇದೆಲ್ಲ ನಟ್ಟಿಗಿಟ್ಟೆಲ್ಲ ಆರ ಮೇಲೆ ಅವಕ್ಕೆ ಹೋರಿಗೆ ಒಂದು ಎರ್ಥ ಕೊಡುವುದು ಅಂದೇಳಿ ಮಾಡ್ತಿದ್ರು. ಆ ಎರ್ಥ ಕೊಡುವುದು ಹೇಗೆ ಏನಂದ್ರೆ ನಿಮಗೆ ನಾನು ಬೇಕಿದ್ರೆ ಇನ್ನು ಮುಂದಿನ ಸಂಚಿಕೆ ಹೆಂಗೆ ಅದನ್ನು ತಿಳಿದಾರಿಕೆಯಲ್ಲೇ ಕೇಂಡು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅವ್ರ ಮುಖಾಂತರವನ್ನು ಕೊಡ್ತೀವಿ. ಇವತ್ತು ನಾನು ಹೇಳೋದು ನಿಮಗೆ ನಟ್ಟಿ ಬಗ್ಗೆ. ಈ ನಟ್ಟಿ ಅಂಬದಿತ್ತು ಕಾಣಿ, ಇದನ್ನು ಒಟ್ಟು ಮನಸ್ಸಿಗೆ ಬಂದ ದಿವಸ ಎಲ್ಲ ನೋಡೋದಿಲ್ಲ ಇದ್ದಿತ್ತು ಆಗಲಿಕ್ಕೆ, ಅದಕ್ಕೆ ನಡುಸರಿಗೆ ಒಂದು ಕ್ರಮ ಇದ್ದಿತ್ತು. ಅಂದರೆ ಕ್ರಮ ಅಂದರೆ ಒಂದು ದಿನ ಇಂಥ ದಿನ ನಟ್ಟರು ಒಳ್ಳೆಯದಾಗ್ತ ನಂಬಿಕೆ ಮೇಲೆ ಹೆಚ್ಚಾಗಿ ಈ ಹುಣ್ಣಿಮೆ ದಿವಸ, ಅಮಾಸೆ ದಿವಸ ಮತ್ತು ಸಂಕ್ರಾಂತಿ ದಿನ ಆಗಲಿಕ್ಕೆ ನಡ್ತಾ ಇರಲ್ಲ ಅಂದ್ರೆ. ಅದರ ಕಾರಣ ಅಂತ ಏನಂದೇಳಿ ಗೊತ್ತಿಲ್ಲ, ಇವು ಮೂರು ದಿವಸ ಹುಣ್ಣಿಮೆ ಅಮಾಸೆ ಮತ್ತು ಸಂಕ್ರಾಂತಿ ದಿವಸ ನಟ್ಟಿ ಮಾಡ್ತಾ ಇಲ್ಲ ಅಂದ್ರೆ. ಈಗ ಹೊತ್ತಿಲ್ಲ ಗೊತ್ತಿಲ್ಲ, ಈಗ ಆಳಿಗೆಲ್ಲ ಪುರ್ಸೋತಿದ್ದಾಗಳಿಕೆ, ಟಿಲ್ಲರಿನಾರಿ ಪುರ್ಸೋತಿದ್ದಾಗಳಿಕೆ, ನಟ್ಟಿ ಮಿಷನ್ನಾರಿ ಪುರ್ಸೋತಿದ್ದಾಗಳಿಕೆ ಅವ್ರು ಹೇಳೋದ ದಿವಸವೇ ನಟ್ಟಿ. ಅಮಾಸ್ ಬೂದಿ ಆಗಲಿ, ಹುಣ್ಣಿಮೆ ಪಾಡ್ಯ ಆಗಲಿ, ಏಗಳಿಕೆ ಆಗಲಿ, ಅವ್ರು ಹೇಳೋದ ದಿವಸಕ್ಕೆ ಒಂದು ನಟ್ಟಿ ಮಾಡೋದು, ಅದೇ ದಿವಸ ಮುಗಿಸಿ ಬಿಡೋದು. ಈಗೆಲ್ಲ ಹಾಗೆ ಆಗಲಿನ ಕಣ್ಣಿಗೆ ಆಗಲಿಕ್ಕೆ ನಾ ಆಗಲೇ ಹೇಳ್ದಂಗೆ ಗಣಪತಿ ಒಂದು ದಿವಸ ಹದಿನ ಒಂದು ದಿವಸ ಮುಂಚಿನ ಕಾಲದಾಗ ಆಯಿತು, ಈಗ ಅದನ್ನೆಲ್ಲ ಅದೇ ದಿವಸ ಗಣಪತಿ ಅದೇ ದಿವಸ ಹದಿನ ಮತ್ತು ಇದು
ಎಲ್ಲದಕ್ಕಿಂತ ಹೆಚ್ಚು ಗಮ್ಮತ್ತೆ ಅಂತಂದರೆ ಆಗಲಿಕ್ಕೆಲ್ಲ ಒಂದು ಗೆದ್ದಿನೆಲ್ಲ ಜಡ್ಡು ಕೊಳಕ್ಕೆ ಹಾಕೋದಂದಲ್ಲಿ ಮಾಡ್ತಿದ್ರು, ಆದರೆ ಒಂದ್ಸಲ ಹೂಡಿ ಅದಕ್ಕೆಲ್ಲ ನೀರು ನಿಲ್ಲಿಸಿ ಅದು ಕೊಳುವಂಗೆ ಮಾಡ್ತಿದ್ದೀರಿ. ಈಗ ಹಾಗಲ್ಲ, ಈಗ ಬೆಳಗಾಮುಚ್ಚಿ ಟಿಲ್ಲರ್ ತಕ್ಕ ಬತ್ತರು ಅದೇ ದಿವಸ ಆ ಗೆದ್ದಿನ ಅರ್ಕಲ್ ಮಾಡೋದು. ಅರ್ಕಲ್ ಅಂತ ಹೇಳಿದ್ರೆ ಮೊದಲಿಗೆ ಮೇಲಿನ ಸಾಲನ್ನು ಕೀಳ್ತಾರೆ ಕಾಣಿ, ಭೂಮಿ ಮೇಲಿದ್ದ ಆ ಹುಲ್ಲಿನ ಏನಿತ್ತು ಮೇಲಿದ್ದ ಹುಲ್ಲು ಮೇಲ್ಮಟ್ಟದ ಹುಲ್ಲನ್ನು ಕೀಳೋದಕ್ಕೆ ಅರ್ಕಲ್ ಮಾಡೋದು ಅಂದಾಗ ಹೇಳ್ತಾರೆ. ಈಗ ಅದು ಅರ್ಕಲ್ ಮಾಡಿ ಎಷ್ಟೋ ದಿವಸದ ಮೇಲೆ ಮುಂಚೆ ನಟ್ಟಿ ಮಾಡ್ತಿದ್ರು ಎಲ್ಲ ಕೊಳಸಿ. ಈಗ ಹಾಗಲ್ಲ, ಬೆಳಗಾಮುಚ್ಚ ಫಸ್ಟಿಗೆ ಬಂದ್ರ ಗತಿಗೆ ಅರ್ಕಲ್ ಮಾಡ್ತಾರೆ. ಅರ್ಕಲ್ ಆದ್ಮೇಲೆ ಕಡೆಗೆ ಇನ್ನೊಂದು ಸಾಲ ಹುಡ್ತಾರೆ, ಇನ್ನೊಂದು ಸಾಲ ಹೂಡಿ ಆದ್ಮೇಲೆ ಕತ್ತರಿ ಸಾಲ, ಆ ಸಾಲ ಈ ಸಾಲ ಅಂದೇಳಿ ಹೇಳಿ ಒಂದು ಮೂರು ಸಾಲಿನ ಒಳಗೆ ನಟ್ಟಿ, ಮತ್ತು ಏನಿಲ್ಲ ಅಲ್ಲಿಗೆ ನಟ್ಟಿ ಮತ್ತು ಕಳಿ ಇದೆ ಅಂತ ಅತ್ತ. ಆಗ ಇಷ್ಟೆಲ್ಲ ಇವತ್ತಿನ ದಿವಸದಾಗ ಅಂತ ಹೇಳಿದ್ರೆ ಮತ್ತೆ ಕಾಯಕ್ಕೂ ಪುರ್ಸೋತಿಲ್ಲ. ಈಗ ಮುಂಚಿನ ಕಣ್ಣಿಗೆ ನಮ್ದು ಇವತ್ತು ಅರ್ಕಲ್ ಮಾಡಿ ಒಂದು ನಾಲ್ಕು ದಿವಸ ಬಿಟ್ಟು ನಟ್ಟಿ ಮಾಡ್ತೀವಿ ಅಂತ ಹೇಳಿದ್ರೆ ಆಚೀಚ್ ಮನೆ ಗೆದ್ದಿಯಾರು, ಆಚೀ ಬದಿ ಗೆದ್ದಿಯಾರು, ಈಚೆ ಬದಿ ಗೆದ್ದಿಯಾರು, ಅವ್ರ ಮನೆ ಗೆದ್ದಿನ ಇವತ್ತೇ ನಡ್ಕೋತಾರೆ, ಇವ್ರ ಮನೆ ಗೆದ್ದಿಗೆಲ್ಲ ಇಂಜನ್ ಹಾರ್ಕ ಬತ್ತಿಲ್ಲ. ಹಾಗಾಗಿ ಕಾಲಕ್ಕೆ ತಕ್ಕಂತೆ ಎಲ್ಲ ಬದಲಾವಣೆ ಆಗ್ತಾ ಹೋಯ್ತು. ಇದು ಇನ್ನೂ ಎಲ್ಲೆಲ್ಲಿಗೆ ಎಲ್ಲೆಲ್ಲಿಗೆ ಯಾವ ರೀತಿ ಬದಲಾವಣೆ ಆಗ್ತೇನೋ ಗೊತ್ತಿಲ್ಲ. ಆಗಳಿಕೆ ಈ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಕೆಲಸ ಕೊಡ್ತಿದ್ದೀರಿ. ಹೆಚ್ಚಾಗಿ ಇದೊಂದು ಕಾಣಿ ಇವತ್ತಿನ ದಿವಸದಾಗ ಈ ಯಾಂತ್ರೀಕೃತ ಬಪ್ಪಕ್ಕೆ ಹೋಗಿ ಸುಮಾರೆಲ್ಲದಕ್ಕೆ ಹೊಡೆತ ಬಿತ್ತು. ಯಾಕಂದು ಹೇಳಿದ್ರೆ ಆಗಳಿಕೆ ಸಣ್ಣ ಸಣ್ಣ ಮಕ್ಕಳು ನಾವು ಸಣ್ಣ ಕಿಪ್ಸರಿಗೆ ಅಂತ ಮಾಡ್ತಿದ್ರು ಅಂತ ಹೇಳಿದ್ರೆ ನಮ್ಮನ್ನು ಗೆದ್ದಿ ಕರೀತಿದ್ರು. ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇಪ್ಸರಿಗೆ ನಾವು ಆಗಳಿಕೆಲ್ಲ ಚೆಂಡು ಬೆಣ್ಣೆ ಅಲ್ಲ. ಈಗ ಹೇಳ್ತಾರೆ ಮನೆಗೆ ಆ ಮಗು ಅಲ್ದ ಆ ಮಗು ಏನೇ ಅಂತ ಬಾಪ್ ಕೇಳೋದು, ಹಾಗೆ ಹೀಗೆ ಅಂತಾರೆ. ನಾವೆಲ್ಲ ಆಗಳಿಕೆ ಗೆದ್ದಿಗೆ ಆಗಿ ಸುಡಿ ಬಿಸಾಡಕ್ಕೆ ಹೋಗ್ತಿದ್ದಿತ್ತು. ಅದು ಆಗಳಿಕೆ ನಮಗೆ ಕಷ್ಟ ಆಯಿರು ಅಂದರೆ ಬಿಸಾಡಕ್ಕೆ ಒಂದು ನಮಗೆ ಕಷ್ಟ ತಂಬಾಗಿ ಇದೀರು ಏನೋ ಒಂಥರ ಖುಷಿ. ಆ ಗೆದ್ದೆ ಹಂಗೆ ಗೋನ್ಸರಂಗೆ ಆ ನೀರಂಗೆ ಕೊಣೋದು ಖುಷಿಯೇ ಬೇರೆ. ನಮ್ಮನೆ ಕ್ಯಾಪಿ ಕಣಗ ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿ ಹಾರ್ತೇಕಂತಿದ್ದೀತ. ಮತ್ತು ನಮ್ಮ ದೈಹಿಕವಾಗಿ ನಮ್ಮ ಜೀವಕಲ ತುಂಬ ಒಳ್ಳೆಯದದು ಅಂದರೆ ಅಷ್ಟು ಒಳ್ಳೆಯ ವ್ಯಾಯಾಮ ಅಲ್ಲ ಆತಿದ್ದೀತ. ಇವತ್ತಿನ ಮಕ್ಕಳಿಗೆ ಆ ಖುಷಿಯೂ ಗೊತ್ತಿಲ್ಲ, ಆಗಿ ಸುಡಿ ಬಿಸಾಡೋದು ಗೊತ್ತಿಲ್ಲ, ಆಗಿ ಸುಡಿಯೂ ಇಲ್ಲ, ಎಲ್ಲ ಮಿಷನ್ ಆಯ್ತಲ್ಲ. ಹಾಗೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಎಲ್ಲ ಬದಲಾವಣೆ ಆತ ಬಂತು. ಮತ್ತು ಇನ್ನೊಂದು ಆಗಳಿನ ಕಾಲದಂಗೆ ಈ ನಟ್ಟಿಗೆ ಕೊಚ್ಚ ಅಂದರೆ ಸಾಧಾರಣ ಒಂದು ನನಗೆ ಹೇಳ್ತಿದ್ದದ್ದು ಜಾಸ್ತಿ ಅಂತ ಹೇಳಿದ್ರೆ ಒಂದು 30-35 ವರ್ಷದ ಹಿಂದೆ ಹೇಳ್ತಿದ್ದೆ, ಅದಕ್ಕಿಂತ ಹಿಂದಿದ್ದು ಹೇಳಲ್ಲ. 35 ವರ್ಷದ ಹಿಂದೆ ಸಾಧಾರಣ ಒಂದು ನಟ್ಟಿಗೆ 6 ಸಿದ್ಧಿ ಅಕ್ಕಿ ಕೊಡ್ತಾಯಿದ್ರು. ಒಂದು ಸೇರು ಅಕ್ಕಿ ಆಯ್ಕಾರೆ ಅದಕ್ಕೆ 4 ಸಿದ್ಧಿ ಬೇಕು. 4 ಸಿದ್ಧಿ ಇದ್ದರೆ ಒಂದು ಸೇರು, ಇದು 6 ಸಿದ್ಧಿ. 6 ಸಿದ್ಧಿ ಅಂತ ಹೇಳಿದ್ರೆ 1.5 ಸೇರು. 30 ಹಿಡಿ ಅಕ್ಕಿ ಒಯ್ದು ಒಂದಾಳು ನಟ್ಟಿ ಮಾಡಿ ಬಂದದಕ್ಕೆ ಆಗಳಿಗೆ ಕೊಡ್ತಿದ್ದದ್ದು 1.5 ಸೇರು ಅಕ್ಕಿ. ಅದೇ ಇವತ್ತಿನ ದಿವಸದಾಗ ಎಲ್ಲರಿಗೆ ಕೇಳಿದ್ರೆ 8 ಆಯಿತು 9 ಆಯಿತು 10 ಸೇರಾಗಿ ಅಕ್ಕಿಯರಿಗೂ ಇವತ್ತಿನ ದಿವಸದಾಗ ಹೋಯಿತು. 350-400 ರೂಪಾಯಿಯರಿಗೂ ದುಡ್ಡು ಹೇಳ್ತಾರೆ ಇವತ್ತಿನ ದಿವಸದಾಗೆ. ಅಂದರೆ ಆ ಕಾಲದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿಕೊಂಡಾಗಲಿಗೆ ಆಗಲಿಗೆ ಭಾರಿ ಕಷ್ಟ ಇದ್ದಿತ್ತು. ಮನೆಗೆ ಎಷ್ಟೆಷ್ಟೋ ಜನ ಇದ್ದೀರೋ, ಒಂದೊಂದು ಮನೆಗೆ 15-20 ಜನ 25 ಜನ ಇದ್ದಿದ್ದಿತ್ತು. ಆಗಲಿಕ್ಕೆಲ್ಲ ಒಂದು ಸೇರು ಒಂದೂವರೆ ಸೇರೆಲ್ಲ ದುಡ್ಕೊಂಡು ಬಂದರೆ ಅದ್ರಾಗ ಎಷ್ಟು ಜನಿನ ಹೊಟ್ಟೆ ತುಂಬಿಸ್ಲಕ್ಕೆ ಅಂದರೆ ಎಲ್ಲರೂ ಕೆಲಸಕ್ಕೆ ಹಾತಿಪ್ಪರ್ 6 ಅಷ್ಟು ಜನ ಇದ್ರಲ್ಲ, ಅಷ್ಟು ಜನಿನ ಸಾಂಕುದೆಲ್ಲ ಭಾರಿ ಕಷ್ಟ ಆಯ್ಕೊಂಡಿದ್ದೀತಿ. ಆದರೆ ಇವತ್ತಿನ ಜನರಿಗೂ ಅಥವಾ ಇವತ್ತಿನ ಜೀವಕ್ಕೋ ಇವತ್ತಿನ ಈ ಒಂದು ಪರಿವರ್ತನೆ ಆಗಿ ಎಲ್ಲ ಇಷ್ಟು ಅಭಿವೃದ್ಧಿ ಆದಕ್ಕೂ ಏನು ಗೊತ್ತಿಲ್ಲ. ಆ ಕಷ್ಟ ಅಂದರೆ ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲ ಅಂಬಾಗಿತ್ತು ಅಂದರೆ ಆ ಕಷ್ಟಪಟ್ಟು ಬಂದವರಿಗೆ ಅವರಿಗೆಲ್ಲ ಗೊತ್ತಿರುತ್ತೆ. ಇವತ್ತಿನ ಮಕ್ಕಳಿಗೆ ಅಂದರೆ ಈ ಗೆದ್ದಿ ಬೇಸಾಯ ಎಲ್ಲ ಕಾಣದೇ ಇದ್ದಾರೆ ಎಲ್ಲೆಲ್ಲ ದೂರ ದೂರ ಇಪ್ಪರಿಗೆ ಅವರಿಗೆಲ್ಲ ಅಂದರೆ ಇದ್ರ ಅನುಭವ ಇದು ಹಾಗೆ ಹೀಗೆ ಅಂಬದ್ರ ಬಗ್ಗೆ ಎಲ್ಲ ಸರಿ ಗೊತ್ತಿಲ್ಲ ಅಂತ ಈಗ ನಾವು ಹೇಳಿದ್ರು ಅದು ಅಂದಜಾಪದ ಸುಮಾರು ಕಷ್ಟ ಇರುತ್ತೆ. ಯಾಕಂದ ಹೇಳಿದ್ರೆ ಅದನ್ನು ಅನುಭವಿಸಿ ಆ ಕೆಲಸವನ್ನು ಮಾಡಿದಾಗಳಿಕೆ ಅದರದ್ದು ಎಲ್ಲ ಒಳಗುಟ್ಟುಗಳು ಅದ್ರದ್ದು ಒಳ ಮರ್ಮ ಎಲ್ಲ ಗೊತ್ತಾತು. ಮೇಲಿಂದ ಕಾಮಸುರಿಗೆ ಅದೇನು ಅಷ್ಟು ಲಾಯಕ ಈಗ ಗೊತ್ತಾತಿಲ್ಲ ನಾವು ಹೇಳಿದ್ರು. ಮತ್ತು ಇನ್ನೊಂದು ಆಗಳಿಕೆ ಹೆಂಗಸರೆಲ್ಲ ಒಟ್ಟು ನಡುಸುರಿಗೆ ಏನೋ ಒಂದು ಮಾತಾಡ್ಕೊಂಡು ಪರಸ್ಪರ ಅದು ಆ ವಿಚಾರ ಈ ವಿಚಾರ ಎಲ್ಲ ಹೇಳ್ಕೊಂಡು ವಿಚಾರ ವಿನಿಮಯ ಎಲ್ಲ ಮಾಡ್ಕೊಂತ ಇದ್ರು ಅಲ್ಲೇ ಆ ನಟ್ಟಿಗೆ ಎದ್ದಂಗೆ. ಅದೇ ಅವರಿಗೊಂದು ವೇದಿಕೆ, ಅವ್ರ ಕಷ್ಟ ಹೇಳ್ಕೊಂಕೆ ಸುಖ ಹೇಳ್ಕೊಂಕೆ ಹಾಗೆ ಹೀಗೆ ಎಲ್ಲದಕ್ಕೂ ಒಂದು ಅನುಕೂಲ ಆತಿತ್ತು. ಯಾಕಂದ ಹೇಳಿದ್ರೆ ಒಂದು ನಟ್ಟಿ ಅಂದರೆ ಅಲ್ಲೇ ಆಚೆ ಮನೆಯವ್ರು ಈಚೆ ಮನೆಯವ್ರು ಬಪ್ಪದಲ್ಲ, ಸುಮಾರು ದೂರಿನವರು ಬರ್ತಾರೆ. 10-12-15-20 ಹಾಗೂ ಎಲ್ಲ ನಟ್ಟಿಗೆ ಜನ ಒಟ್ಟಾಪರ ಇದ್ರು. ಆಗಳಿಕೆಲ್ಲ ವಿಚಾರ ವಿನಿಮಯಗಳು ಆತೀತು, ದೂರ ದೂರದ ಸುದ್ದಿ ಎಲ್ಲ ತಿಳ್ಕೊಂತಿದ್ದೀರು. ಇವತ್ತಿನ ದಿವಸದಾಗ ಹಾಗೆ ಯಾವುದೂ ಇಲ್ಲ, ಅದು ಯಾವುದೂ ಬೇಕೂ ಇಲ್ಲ. ಮುಂಚೆ ಆ ಕಾಲದಾಗೆಲ್ಲ ನಟ್ಟಿ ಮಾಡ್ತಿದ್ದು ಹೆಂಗೆ ಸರಿ, ಈಗ ಇದ್ದರಿಗೆ ಅವ್ರಿಗೆ ಅಷ್ಟು ನಡುಕೂ ಆತಿಲ್ಲ. ನಟ್ಟಿ ಹೇಳಿದ್ರು ನಮ್ಗೆ ಆತಿಲ್ಲ ಮಗ, ಯಾರು ಬೇರೆ ಯಾರು ಸಿಕ್ತರ ಕಾಣಿ ಅಂದೇಳಿ ಹೇಳ್ತಾರೆ. ಅಲ್ಲಿಗೆ ಅಂತ ಹೇಳಿದ್ರೆ ಅವರಿಗೆಲ್ಲ ವರ್ಷ ಆಯಿತು, ಮುಂದಿನ ತಲೆಮಾರಿನವ್ರು ಅದರತ್ತ ಗಮನ ಕೊಟ್ಟು ಸ್ವಲ್ಪ ಕಮ್ಮಿ ಮಾಡ್ರು, ಯಾಂತ್ರೀಕೃತವನ್ನು ಅವಲಂಬಿಸ್ರು. ಅಲ್ಲದೆ ಇದ್ದರೂ ಕಷ್ಟ, ಯಾಂತ್ರೀಕೃತ ಬರದೇ ಇದ್ದರೂ ಈ ಬೇಸಾಯ ಗೆದ್ದಿ ಪೂರ ಹಡು ಬೀಳ್ತೀತೇನೋ ಒಂದು ಲೆಕ್ಕದಂಗೆ ಹೇಳ್ಕೋರೆ ಎಲ್ಲ ಹಾಗೆ ಜಡ್ಡಾಯ ಹೋತೀತೇನೋ ಅಂದರೆ ಮಾಡುವರಿಲ್ಲ, ಮುಂದುವರ್ಸ್ಕೊಂಡು ಹೋಗ್ಬಾರಿಲ್ಲ. ಈ ಯಾಂತ್ರೀಕೃತ ಬಪ್ಪಕ್ಕೆ ಹೋಗಿ ತಕ್ಕಮಟ್ಟಿಗೆ ಗೆದ್ದೆಗೆ ಒಂದು ಬೆಳೆಯಾರು ಬೆಳೀತಾ ಇದ್ರು, ಏನೋ ಭತ್ತವಾರು ಬೆಳೆದು ಏನೋ ಒಂದು ಮಾಡ್ತಾ ಇದ್ರು, ಅಷ್ಟಾರು ಇವತ್ತಿನ ದಿವಸದಾಗ ನಡೀತಾ ಇತ್ತು. ಎಷ್ಟು ಎದ್ದಿದ್ರು ಆ ಕಾಲ ಅಂದ್ರೆ ಅಷ್ಟು ಚಂದ. ಈ ಕಾರ್ಯಕ್ರಮ ಕಾಂತಿಪ್ಪ ಎಷ್ಟು ಜನ ಈಗ ನಟ್ಟಿಗೆ ಹೋಯ್ರಿ, ಎಷ್ಟು ಜನ ಹುಂಟಿ ಮಾಡಿರ, ಅವರೆಲ್ಲರಿಗೂ ಇದ್ರ ಅನುಭವ ಭಾರಿ ಖುಷಿಯಾಗ. ಇದು ನೆನೆಸ್ಕೊಂಡ್ರೆ ಖಂಡಿತ ಅವರ
ಕಣ್ಣ ಒಂದು ಹನಿ ನೀರು ಬಂದರೂ ಏನೋ ತಪ್ಪಾಯ್ ಕಾಣ್ತಿಲ್ಲ, ಯಾಕಂತ ಹೇಳಿದ್ರು ಅಷ್ಟನ್ನೆಲ್ಲ ಅನುಭವಿಸಿ ಅವ್ರು ಬಂದರು, ಅದನ್ನೆಲ್ಲ ಅನುಭವಿಸಿ ಇವತ್ತಿನ ಒಂದು ಸಂಚಿಕೆ ಕಾಣ್ತಿದ್ದಾರೆ ಇದ್ರೆ ಖಂಡಿತ ಅವರಿಗೆಲ್ಲ ಭಾರಿ ಖುಷಿ ಆಯ್ತು. ಹಾಗೆ ಅವರೆಲ್ಲರಿಗೂ ನಾನು ಸದಾ ಋಣಿ, ಯಾಕಂತ ಹೇಳಿದ್ರೆ ಅಂಥ ಒಂದು ಕಷ್ಟದ ಕಾಲದಾಗೂ ಅಂಥದ್ದೆಲ್ಲ ಮಾಡ್ಕೊಂಡು ಏನೋ ಒಂದು ಒಳ್ಳೆಯತನದಿಂದವೇ ಇದ್ದ ಒಳ್ಳೊಳ್ಳೆ ಸಂಪ್ರದಾಯಗಳನ್ನೆಲ್ಲ ಹುಟ್ಟಿ ಹಾಕಿದಂಥ ಎಲ್ಲರಿಗೂ ಅನಂತ ವಂದನೆಗಳು. ಹಾಗೆ ಇವತ್ತಿನ ಕಾರ್ಯಕ್ರಮ ಕಾಣ್ತಿಪ್ಪ ಅಂತ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇವತ್ತಿನ ಸಂಚಿಕೆ ಹಂಗೆ ಸಾಫ್ ಮಾಡಿ ಕೇಳ್ಕೊಂಡು ಇವತ್ತಿನ ಪ್ರಶ್ನೆ ಹೇಳ್ತಿದ್ದೆ. ಆ ಪ್ರಶ್ನೆ ಏನು ಕೇಳಿದ್ರೆ ಗುರಾಗುರ್ತಿ ಅಂದರೆ ಅಂತ, ಗುರಾಗುರ್ತಿ ಪದದ ಸಮಾನಾರ್ಥಕ ಪದವನ್ನು ನೀವು ನಮ್ಮ ಕಳ್ಸಕ್ಕೆ ಹೇಗಳಿ ಕೇಳದಿದ್ದರೆ ನಾಳೆ ಬೈಸರಿ 6 ಗಂಟೆ ಅಂದರೆ ಆದಿತ್ಯವಾರ ಬೈಸರಿ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿನಿ. ಸರಿ ಮಾಡಿ ಕೇಳ್ಕೊಂಡು ಇನ್ನೊಂದ್ಸಲ ಹೇಳ್ತಿದ್ದೆ, ಗುರಾಗುರ್ತಿ ಅಂದರೆ ಎಂತ, ಗುರಾಗುರ್ತಿ ಪದದ ಅರ್ಥವನ್ನು ನೀವು ನಮಗೆ ಕಳಿಸಿಕೊಡಿ.